ವೀಕ್ಷಕರೇ ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಆಗಸ್ಟ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲಾ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನೆಲ್ ಅಲ್ಲಿ ಸಿಗಬೇಕು ಅಂತಂದ್ರೆ ಈ ಕೂಡಲೇ ನೀವು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಇವತ್ತು ಯಾರೆಲ್ಲಾ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀ ಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನ ನೋಡೋಣ ಆಗಸ್ಟ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಶ್ರೀ ಕ್ರೋಧಿನಾಮ ಸಮಸ್ತರ ಶ್ರಾವಣ ಮಾಸ ವರ್ಷ ಋತು ದಕ್ಷಿಣಾಯಣ ಕೃಷ್ಣ ಪಕ್ಷ ಇವತ್ತು ಸಣ್ಣ ಕೈಗಾರಿಕಾ ದಿನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ ಸೂರ್ಯೋದಯ ಆರು ಗಂಟೆ ಎಂಟು ನಿಮಿಷಕ್ಕಾದ್ರೆ ಸೂರ್ಯಾಸ್ತ ಆರು ಗಂಟೆ ಮೂವತ್ತೆರಡು ನಿಮಿಷಕ್ಕಾಗುತ್ತೆ ಸೂರ್ಯ ಸಿಂಹ ರಾಶಿಯಲ್ಲಿರ್ತಾರೆ ಚಂದ್ರ ಮಿಥುನ್ ರಾಶಿಯಿಂದ ಹನ್ನೊಂದು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು ಏಕಾದಶಿ ತಿಥಿ ಒಂದು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಇರುತ್ತೆ ತದನಂತರ ದ್ವಾದಶಿ ತಿಥಿ ಪ್ರಾರಂಭ ಆಗುತ್ತೆ ಪುನರುಸ ನಕ್ಷತ್ರ ಐದು ಗಂಟೆ ಐವತ್ತಾರು ನಿಮಿಷದವರೆಗೆ ಸಾಯಂಕಾಲ ತದನಂತರ ಪುಷ್ಯ ನಕ್ಷತ್ರ ಇರುತ್ತೆ ಕೌಲವ ಕರ್ಣ ಇದೆ ಒಂದು ಗಂಟೆ ಐವತ್ತೇಳು ನಿಮಿಷದವರೆಗೆ ಸರ್ ಮಧ್ಯಾಹ್ನ ತದನಂತರ ತೈತಲೆ ಕರ್ಣ ಇರುತ್ತೆ ವ್ಯತಿಪಾತ ಯೋಗ ಐದು ಗಂಟೆ ನಲವತ್ತೇಳು ನಿಮಿಷ ಸಾಯಂಕಾಲದವರೆಗೆ ತದನಂತರ ಒರಿಯಾನ್ ಯೋಗ ಇರತಕ್ಕಂಥದ್ದು ಇನ್ನು ಈ ದಿನದ ರಾಹುಕಾಲ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೆ ರಾಹುಕಾಲ ಮೂರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಮಗಂಟ ಕಾಲ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಎಂಟು ಗಂಟೆ ಮೂವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ ನಿಮಿಷದವರೆಗೆ ದುರ್ಮುಹೂರ್ತ ಅಂದ್ರೆ ದುಷ್ಟ ಮುಹೂರ್ತ ಇದೆ ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂತದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ಅನವಶ್ಯಕವಾಗಿರ್ತಕ್ಕಂತಹ ವಾದ ವಿವಾದಗಳನ್ನ ಮಾಡಿ ನಿಮ್ಮ ಬುದ್ಧಿ ನಿಮ್ಮ ಶಕ್ತಿ ನಿಮ್ಮ ತಾಳ್ಮೆಯನ್ನ ವ್ಯರ್ಥ ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು ಇವತ್ತು ಯಾರೋ ಕೆಲವೊಂದು ಜನ ಉದ್ದಟತನವನ್ನು ಮೆರೆಯುವಂಥದ್ದು ಯಾರೋ ನಿಮ್ಗೆ ಸಹಿಸ್ತೇ ಆಗ ಸಹಿಸೋಕ್ಕಾಗದೇ ಇರುವಂಥ ಮಾತನ್ನು ಅಚಾನಕ್ಕಾಗಿ ಹೇಳ್ಬಿಡ್ತಾರೆ ಅದು ನಿಮ್ಮ ಮನಸ್ಸಿಗೆ ಭಾಳ ಬೇಸರ ಆಗಿಬಿಡುತ್ತೆ ಅದಕ್ಕೆ ಕ್ಲಾರಿಟಿ ಕೊಡ್ಲಿಕ್ಕೆ ಹೋಗಿ ನಿಮ್ಮ ತಾಳ್ಮೆಯನ್ನು ನೀವು ಹಾಳು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಸಹಜವಾಗಿ ಮೇಷರಾಶಿ ಅವರಿಗೆ ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ತಡ್ಕೊಳೋಕಾಗೋದೇ ಇಲ್ಲ ಸಹನೆ ಯಾಕಂತಂದರೆ ನಿಷ್ಠುರವಾಗಿರತಕ್ಕಂತಹ ವ್ಯಕ್ತಿತ್ವ ಸಿಟ್ಟು ಬಂತು ಅಂತಂದರೆ ಅಲ್ಲಿದಲ್ಲಿಗೆ ದಲ್ಲಿಗೆ ಹೇಳ್ಬಿಡ್ತೀರಿ ಹಿಂದೆ ಮುಂದೆ ಹೇಳುವಂತಹ ಜೈಮಾನ ನಿಮ್ದಲ್ಲ ಬಹಳ ನೇರವಾಗಿ ನಿಷ್ಠುರವಾಗಿ ಖಾರವಾಗಿ ಪ್ರತಿಕ್ರಿಯೆ ಕೊಡ್ತಕ್ಕಂತಹ ವ್ಯಕ್ತಿ ಮೇಷರಾಶಿಯವರಾಗಿರ್ತಕ್ಕಂಥದ್ದು ನಿಜನ ಸುಳ್ಳ ಕಾಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡಿ ಯಾಕಂತಂದರೆ ನಿಮ್ಮ ಸ್ಫೂರ್ತಿ ನಮಗೆ ನೀವು ಕಾಮೆಂಟ್ ಮಾಡುವಂಥದ್ದು ನಮಗೆ ಸ್ಫೂರ್ತಿ ಆಗುತ್ತೆ ಗಮನದಲ್ಲಿ ಇಟ್ಕೊಳ್ಳಿ ಜೊತೆಗೆ ನೀವು ಇದು ಈ ವಿಡಿಯೋದಿಂದ ತಿಳಿದುಕೊಳ್ಬೇಕಾಗಿರುವಂಥ ವಿಚಾರವೂ ಕೂಡ ಹಾಗಾಗಿ ಇವತ್ತಿನ ಸಮಯ ವ್ಯರ್ಥ ಮಾಡಕ್ ಹೋಗ್ಬೇಡಿ ಕೋಪ ಮಾಡ್ಕೊಳಕ್ ಹೋಗ್ಬೇಡಿ ಇನ್ನು ನೀವು ಸ್ವಲ್ಪ ವಾದದಿಂದ ಏನಾದರೂ ಪಡಿಬಹುದು ತಿಳ್ಕೋಬಹುದು ಅಂತ ಏನಾದರೂ ಇದ್ದರೆ ಅದು ಖಂಡಿತವಾಗ್ಲೂ ನೀವು ನೀವು ಪಡ್ಕೊಳ್ಳೋದ್ಕಿಂತಲೂ ಕಳ್ಕೊಳ್ಳೋದೇ ಹೆಚ್ಚು ಅಂತ ಹೇಳ್ಬೋದು ಯಾಕಂದ್ರೆ ಇದುವರೆಗೂ ಆಗಿರೋದು ಅದನ್ನೇ ಕೆಲವೊಂದು ಸಂದರ್ಭದಲ್ಲಿ ಏನೇನೋ ಮೋಸಗಳಾಗುತ್ತೆ ತೊಂದರೆಗಳಾಗುತ್ತೆ ಸಮಸ್ಯೆಗಳಾಗಿದ್ರು ಕೂಡ ನಾನು ಹೇಳಿರುವಂಥದ್ದು ಯಾರಿಗೂ ಅರ್ಥನೇ ಆಗ್ಲಿಲ್ವೇನೋ ಅನ್ನುವಂತಹ ಒಂದು ಬೇಸರ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಈ ಹಿಂದಿನ ವಿಚಾರಗಳಲ್ಲಿಯೂ ಕೂಡ ನಡೆದಿದೆ ಗಮನದಲ್ಲಿಟ್ಕೊಳ್ಳಿ ಹಾಗಾಗಿ ಒಂದು ಹಂತದವರೆಗೆ ಪ್ರಯತ್ನ ಪಡಿ ಆಗದೆ ಇದ್ರೆ ಬಿಟ್ಟಾಗ್ಬಿಡಿ ಟೆನ್ಷನ್ ತಗೊಳಕ್ಕೆ ಹೋಗ್ಬಿಡಿ ನೀವಾಯ್ತು ನಿಮ್ಮ ಕೆಲಸ ಆಯ್ತು ಹೋಗ್ತಾ ಇರಿ ಇನ್ನು ನೀವು ಹಣದ ಆಗಮನ ನಿಮ್ಮನ್ನು ಯಾವುದೇ ಸಮಸ್ಯೆಗಳಿಂದ ಮುಕ್ತಗೊಳಿಸಬಹುದು ನೀವು ದುಡ್ದಿದ್ದಕ್ಕೆ ದುಡಿದಿರುವಂತಹ ಒಂದು ಕೂಲಿ ಅಂತೂ ಇದ್ದೇ ಇದೆ ಆ ಭಗವಂತನ ಕೃಪೆಯಿಂದ ಒಂದು ನಿಮಗೆ ದುಡ್ದಿದ್ದಕ್ಕೆ ಒಂದು ಒಳ್ಳೆಯ ಫಲ ಸಿಗುವಂತಹ ಸಾಧ್ಯತೆಗಳಿದೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಈಗ ಸಿಗದೆ ಇದ್ರೂ ಮುಂದೆ ಖಂಡಿತವಾಗ್ಲೂ ನಿಮಗೆ ಲಾಭ ಆಗುತ್ತೆ ಇನ್ನು ನೀವು ಏನೇ ಯೋಜನೆ ಮಾಡ್ತಕ್ಕಂಥದ್ದು ಯೋಚನೆಯನ್ನು ರೂಪಿಸ್ಕೊಳ್ತಕ್ಕಂಥ ವಿಚಾರಗಳಲ್ಲಿದ್ರು ಕೂಡ ಹೊಸದನ್ನೇನಾದ್ರೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ರ ಅಂತಂದ್ರೆ ಆ ಸ್ವಲ್ಪ ನೀವು ಹೊಸ ಯೋಜನೆಗಳನ್ನು ರೂಪಿಸ್ಕೊಳ್ತಾ ಇದ್ರಿ ಅಂತಂದ್ರೆ ಆ ಒಂದು ನಿಟ್ಟಿನಲ್ಲಿ ನುರಿದಿರುವಂತಹ ಜನಗಳ ಜೊತೆಯಲ್ಲಿ ಸ್ನೇಹಿತರ ಜನ ಸ್ನೇಹಿತರ ಜೊತೆಯಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಗುರುಗಳ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆ ಫಲ ಸಿಗುತ್ತೆ ಹಾಗಾಗಿ ಯೋಚನೆ ಮಾಡಿ ಭಾಳ ವಿಶೇಷವಾಗಿ ಪ್ರೇಮಿಗಳು ಸ್ವಲ್ಪ ಮುಜುಗರಗಳನ್ನು ಎದುರಿಸುವಂತಹ ಸಾಧ್ಯತೆಗಳಿರುತ್ತೆ ಯಾಕಂತಂದರೆ ಇಷ್ಟವಿಲ್ಲದಿರ್ತಕ್ಕಂತಹ ಯಾವುದೋ ಮಾತು ಬರ್ಬೋದು ಇಷ್ಟವಿಲ್ಲದಂತಹ ಯಾವುದೋ ಉಡುಗೊರೆ ಬರ್ಬೋದು ಮುಜುಗರ ತರುವಂತಹ ಮಾತಿಗೆ ಈಡಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಮಾತಾಡುವಾಗ ಅಥವಾ ನಿಮ್ಮ ನಡವಳಿಕೆ ಸ್ವಲ್ಪ ಯೋಚನೆ ಮಾಡಿ ಶುದ್ಧವಾಗಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ ಸ್ವಲ್ಪ ಇವತ್ತು ನಿಮ್ಮ ಜೀವನದ ಸಂಗಾತಿ ನಿಮ್ಮ ಪತ್ನಿ ಇದೆಯಲ್ಲ ಎಲ್ಲ ಕೆಲಸಗಳನ್ನ ಬಿಟ್ಟು ನಿಮ್ಮ ಪತಿ ಆಗಲಿ ಅಥವಾ ನಿಮ್ಮ ಪತ್ನಿ ಆಗಲಿ ಸ್ವಲ್ಪ ನಿಮಗೆ ಸಮಯವನ್ನು ಕೊಡುವಂಥದ್ದು ನಿಮಗಾಗಿ ಒಂದು ಒಳ್ಳೆಯ ಒಂದು ಅನುಭವವನ್ನು ನೀಡುವಂತಹ ಸಾಧ್ಯತೆಗಳು ಪತ್ನಿಯರ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ನಿಮಗೆ ಬಹಳಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ ಇನ್ನು ಇವತ್ತು ಸ್ವಲ್ಪ ವಿದ್ಯುತ್ ಉಪಕರಣಗಳಿಂದ ಎಚ್ಚರಿಕೆ ಇರಬೇಕು ಕೆಲವೊಂದು ಜನರಿಗೆ ವಿದ್ಯುತ್ತೇ ಇರೋಲ್ಲ ಸ್ವಲ್ಪ ವಿದ್ಯುತ್ನಿಂದ ಏನಪ್ಪ ಇವತ್ತು ಕರೆಂಟ್ ಹೋಗ್ತಾ ಇದೆಯಲ್ಲ ಅನ್ನುವಂಥ ಬೇಸರಗಳಾಗ್ಬೋದು ಅಥವಾ ನೆಟ್ಟು ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ಮು ಈ ರೀತಿ ಅಂದರೆ ಕೆಲಸಕ್ಕೆ ಸಂಬಂಧಿಸಿರ್ತಕ್ಕಂತಹ ಸ್ವಲ್ಪ ಸಮಸ್ಯೆಗಳು ಅಡ್ಡಿಯಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಮೊದಲೇ ನೀವು ಎಚ್ಚರಿಕೆಯಿಂದ ಇರಿ ಅಂದರೆ ನಿಮಗೆ ಈ ವಿದ್ಯುತ್ಗಳಿಂದ ಏನು ಉಪಯೋಗ ಆಗುವಂಥದ್ದಿದೆ ಅದನ್ನು ಮೊದಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡೋದು ಒಳ್ಳೆಯದು ಪ್ರಿಪರೇಷನ್ ಇರತಕ್ಕಂಥದ್ದು ಒಳ್ಳೆಯದು ಆದರೂ ವಿದ್ಯುತ್ ಏನಾದರೂ ಇತ್ತು ಅಂದರೆ ನೀವು ಸ್ವಲ್ಪ ಕರೆಂಟಿನಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ <Sessimus> ವಿಚಾರ <Sessimus> <Sessimus> ಇನ್ನು ಇವತ್ತು ಯಾವುದೋ ವಿಶೇಷವಾದ ವ್ಯಕ್ತಿಗಳಿಗೆ ಭೇಟಿ ಆಗುವಂತಹ ಸಾಧ್ಯತೆಗಳಿದೆ ಅದರಿಂದ ನಿಮ್ಮ ಮನಸ್ಸಿಗೂ ಕೂಡ ಸಂತೋಷವನ್ನ ತಂದು ಕೊಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ತುಂಬಾ ಒಳ್ಳೆ ದಿನ ಇದೆ ಅನುಕೂಲ ಇದೆ ಮಾಡ್ಕೊಳ್ಳಿ ಮತ್ತೆ ಇವತ್ತು ನಿಮ್ಮ ಅಭಿಪ್ರಾಯನೂ ತಿಳಿಸ್ಕೊಳ್ಳಿ ಯಾಕಂತಂದ್ರೆ ಮೇಷರಾಶಿ ಅವರ ಫಲ ಹೇಗಿತ್ತು ಇವತ್ತಿಂದ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇಷ್ಟ ಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳ್ಸೋದಕ್ಕಿಂತ ಮುಂಚೆ ವೀಕ್ಷಕರೇ ನಿಮ್ಮ ಜಾತಕ ಬೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ವೃಷಭ ರಾಶಿ ನೋಡಿ ನಿಮ್ಮ ಫಲ ಹೇಗಿದೆ ಅಂತಂದ್ರೆ ಅನಗತ್ಯ ಆಲೋಚನೆಗಳು ನಿಮ್ಮ ಮನಸ್ಸನ್ನ ಆವರಿಸ್ಕೊಳ್ತವೆ ಖಾಲಿ ಇರ್ತಕ್ಕಂತಹ ನಿಮ್ಮ ಯೋಜನೆಯ ಒಂದು ಮೆದುಳು ತುಂಬಾ ಆಗಿರುತ್ತೆ ಬಹಳಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತಹ ಯೋಚನೆಯಲ್ಲಿ ತೊಡಗ್ತೀರಿ ಭವಿಷ್ಯತ್ತಿನ ಬಗ್ಗೆ ನಿಮ್ಮ ಮುಂದಿನ ಜೀವನದ ಬಗ್ಗೆ ಹಣಕಾಸಿನ ಬಗ್ಗೆ ನಿಮ್ಮ ನಿಮ್ಮ ಮೇಲಿರುವಂತಹ ಜವಾಬ್ದಾರಿಗಳ ಬಗ್ಗೆ ನಾಳೆ ಬರುವಂತಹ ಸಮಸ್ಯೆಗಳ ಬಗ್ಗೆ ಯಾವ ರೀತಿ ನಾನು ಪ್ರಿಪರೇಷನ್ ಇರಬೇಕು ಏನು ಮಾಡಬೇಕು ಯಾವ ರೀತಿ ಇದನ್ನು ಎದುರಿಸಬೇಕು ಅನ್ನುವಂತಹ ಆಲೋಚನೆಗಳೇ ನಿಮ್ಮ ತಲೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಖಂಡಿತವಾಗ್ಲೂ ಈ ಸಕಾರಾತ್ಮಕ ಯೋಚನೆಗಳನ್ನು ಮಾಡಲೇಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕೆಲಸಗಳಲ್ಲಾಗಲಿ ಹಣಕಾಸು ಹಣಕಾಸಿನಾಗ್ಲಿ ಸ್ವಲ್ಪ ಏರಿಳಿತಗಳಾಗ್ತಾ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ನಿಮ್ಮ ಅಷ್ಟಕ್ಕೆ ಒಳ್ಳೆಯ ಫಲಗಳು ತಂದು ಕೊಡುತ್ತೆ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಇನ್ನು ನಿಮ್ಮ ದೈಹಿಕವಾಗಿರ್ತಕ್ಕಂತಹ ವಿಚಾರಗಳಲ್ಲಿ ಕೆಲವೊಂದು ವ್ಯಾಯಾಮಗಳು ಯೋಗ ಮಾಡೋದು ಧ್ಯಾನ ಮಾಡೋದು ಒಳ್ಳೆಯ ಆಹಾರ ಸೇವನೆ ಮಾಡೋದು ಏನೋ ಒಂಥರ ಡಯೆಟ್ ಮಾಡೋದು ಈ ರೀತಿ ಆರೋಗ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ಕಾಳಜಿಯನ್ನು ನೀವು ತೋರುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಸಹಜವಾಗಿ ಸ್ವಲ್ಪ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಕೋಬೇಕು ನೀವು ಕೆಲಸ ಮಾಡೋಕ್ಕೆ ಹೋದಂತಹ ಸ್ಥಳದಲ್ಲಿ ಸ್ವಲ್ಪ ಕಚೇರಿಯಲ್ಲಿ ಎಲ್ಲರೊಂದಿಗೆ ಉತ್ತಮವಾಗಿ ವರ್ತನೆ ಮಾಡಿಬಿಡಿ ನಿಮಗೆ ಅರಿವಿಲ್ಲದೆ ಏನೋ ಒಂದು ಸಡನ್ನಾಗಿ ನಿಮ್ಮ ಬಾಯಿಂದ ಒಂದು ಮಾತು ಹೊರಗೆ ಬರ್ಬೋದು ಅದರಿಂದ ಸ್ವಲ್ಪ ಎದುರಾಳಿಯಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಮನಸ್ಸಿಗೆ ಸ್ವಲ್ಪ ಬೇಸರ ಅಥವಾ ನೋವನ್ನು ಉಂಟು ಮಾಡುವಂತಹ ಸಾಧ್ಯತೆಗಳಿರೋದರಿಂದ ನಿಮ್ಮ ಸ್ವಲ್ಪ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ ಜೊತೆಗೆ ನೀವೇನಾದರೂ ಆ ಥರ ವರ್ತನೆ ಮಾಡಿಕೊಂಡ್ರೆ ಸಹಜವಾಗಿ ಎಲ್ಲರಿಗೂ ಬೇಸರ ಆಗುತ್ತೆ ಒಂದು ಒಳ್ಳೆಯ ವಾತಾವರಣ ಹದಗೆಡುವಂತಹ ಸಾಧ್ಯತೆಗಳಿದೆ ಸಾಮಾಜಿಕ ಕೂಟಗಳಲ್ಲಿ ಕೆಲವೊಂದು ಹಾಸ್ಯದ ಪ್ರಕೃತಿ ನಿಮ್ಮನ್ನು ಜನಪ್ರಿಯಗೊಳಿಸ್ತದೆ ನಿಮ್ಮ ಹತ್ರ ಒಂದು ಯಾವತ್ತಿಗೂ ನೀವು ಸುಮ್ಮನೆ ಇರುವಂಥ ವ್ಯಕ್ತಿಯಲ್ಲ ಸದಾ ಚಟುವಟಿಕೆಯಿಂದ ಲವಲವಿಕೆಯಿಂದ ಇರುವಂತಹ ಒಂದು ವ್ಯಕ್ತಿ ನೀವು ಹಾಗಾಗಿ ಏನಾದರೂ ಒಂದು ನಿಮ್ಮ ಮಾತು ಕೇಳೋದಕ್ಕೆ ಜನ ಮುಗಿಬೀಳ್ತಾರೆ ಅಂತ ಸಂದರ್ಭದಲ್ಲಿ ನೀವೇನಾದರೂ ಇವತ್ತು ವಿಶೇಷವಾಗಿರುವಂಥ ಮಾತುಗಳನ್ನು ಹೇಳಿ ಎಲ್ಲರನ್ನ ನಗಿಸುವಂಥದ್ದು ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇರುವಂತಹ ಸಾಧ್ಯತೆಗಳು ಕೂಡ ಇವತ್ತು ನಿಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ಇವತ್ತು ಪ್ರೇಮಿಗಳು ಭಾಳ ವಿಶೇಷವಾಗಿ ಪ್ರೇಮಿಗಳಿಗೆ ಶಿಥಿಲವಾಗಿರ್ತಕ್ಕಂತಹ ವಾತಾವರಣ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ವಲ್ಪ ಮನಸ್ಸು ಬೇಸರ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಮುನಿಸ್ಕೊಳ್ಳುವಂತಹದ್ದು ಫೋನ್ ರಿಸೀವ್ ಮಾಡದೇ ಇರುವಂಥದ್ದು ಈ ರೀತಿ ಆಗುವಂತಹ ಸಾಧ್ಯತೆಗಳು ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಅನೇಕ ಪ್ರಶ್ನೆಗಳು ಕೂಡ ಉದ್ಭವ ಆಗುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡುಬರುತ್ತೆ ಇನ್ನು ನೀವು ವಿವಾಹವಾಗಿದ್ದರೆ ಪತಿಪತ್ನಿಯರ ವಿಚಾರಗಳ ಬಗ್ಗೆ ನೋಡೋದಾದರೆ ತುಂಬ ಚೆನ್ನಾಗಿರುತ್ತೆ ಪ್ರಾರಂಭದಲ್ಲಿ ಸ್ವಲ್ಪ ಇಳಿತಗಳು ಇರುತ್ತೆ ಮುನಸಿರುತ್ತೆ ಆಮೇಲೆ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಸರಿಯಾಗುತ್ತೆ ಇನ್ನು ವೃಷಭ ರಾಶಿಯವರು ಯವರು ನೀವಾಗಿದ್ರೆ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಇರುತ್ತೆ ಯೋಜನೆಗಳನ್ನು ರೂಪಿಸ್ಕೊಳ್ಳತಕ್ಕಂಥದ್ದು ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಹೇಗಾಗ್ಬೋದು ನಾನು ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಏನು ಮಾಡಿದ್ರೆ ಸರಿ ಆಗ್ಬೋದು ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಲ್ಲ ಹಾಗಾಗಿ ಮಕ್ಕಳ ವಿಚಾರದಲ್ಲಿಯೂ ಕೂಡ ನೀವು ಇವತ್ತು ಯೋಚನೆ ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇವತ್ತಿನ ದಿನ ಹೇಗಿರುತ್ತೆ ಅಂತಂದ್ರೆ ಜ್ಞಾನವನ್ನು ಪಡ್ಕೊಳ್ಳುವಂತಹ ಅನುಭವವನ್ನು ಪಡ್ಕೊಳ್ಳುವಂತಹ ದಿನ ಆಗಿರುತ್ತೆ ಅದು ನೀವು ಅನುಭವಿಸಿ ಜ್ಞಾನ ಪಟ್ಕೋಬಹುದು ಅಥವಾ ಬೇರೆ ಯಾರೋ ವ್ಯಕ್ತಿ ಒಂದು ಒಳ್ಳೆ ವಿಷಯಗಳನ್ನ ನಿಮ್ ಮುಂದೆ ಪ್ರಸ್ತಾಪ ಮಾಡಿ ನಿಮಗೆ ಒಂದು ಜ್ಞಾನಾರ್ಜನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಅಲ್ಲಗಳೆಯುವ ಹಾಗಿಲ್ಲ ಅಂದ್ರೆ ಒಟ್ಟಾರೆಯಾಗಿ ಇವತ್ತು ಒಳ್ಳೆ ದಿನೇ ಇದೆ ಒಳ್ಳೆ ವ್ಯಕ್ತಿಗಳ ಭೇಟಿ ಆಗೋದ್ರಿಂದ ಆಗಿರ್ಬೋದು ಮನೆಯಿಂದ ಆಗಿರ್ಬೋದು ಕೆಲಸದಿಂದ ಆಗಿರ್ಬೋದು ಚೆನ್ನಾಗಿದೆ ಹಾಸ್ಯ ಪ್ರಕೃತಿಯನ್ನ ಬೆಳೆಸ್ಕೊಳ್ಳುವಂಥ ದಿನ ಆಗಿದೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗ್ತವೆ ಕೆಲವೊಂದು ದೀರ್ಘಕಾಲೀನ ಸಮಸ್ಯೆ ಇರ್ಬೋದು ತಾತ್ಕಾಲಿಕವಾದಂತಹ ಕೆಲವೊಂದು ಗೊಂದಲಗಳಿರ್ಬೋದು ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಹ ಒಂದು ದಿನ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ ವೃಷಭ ರಾಶಿಯವ್ರ ಫಲ ಹೇಗಿದೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನುವಂಥದ್ದನ್ನು ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕಂತಂದ್ರೆ ನಿಮ್ಮ ಒಂದು ಪ್ರೋತ್ಸಾಹವೇ ನಮಗೆ ಶಕ್ತಿ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ನೀವು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಭರಸೆ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ವೃಷಭ ರಾಶಿಯವರ ಅದೃಷ್ಟದ ಸಂಖ್ಯೆ ಐದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನೋಡಿ ಇವತ್ತು ಸಾಧ್ಯವಾದಷ್ಟು ಪ್ರಯಾಣ ಏನಾದರೂ ಇದ್ರೆ ದಯವಿಟ್ಟು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಯಾಕಂತಂದರೆ ಪ್ರಯಾಣ ಅಂದರೆ ನಿಮಗೆ ಅಷ್ಟು ಆದರೆ ಆ ಪ್ರಯಾಣದಿಂದ ನಿಮಗೆ ಲಾಭ ಆಗೋದ್ಕಿಂತಲೂ ನಷ್ಟವೇ ಜಾಸ್ತಿ ಸಮಯ ವ್ಯರ್ಥ ಆಗುತ್ತೆ ಆಮೇಲೆ ನಿಮ್ಮ ಹತ್ರ ಇರುವಂಥ ದುಡ್ಡು ಖಾಲಿ ಆಗುತ್ತೆ ಯಾವುದೇ ಕೆಲಸ ಆಗಲ್ಲ ಹಾಗಾಗಿ ಕೆಲಸದ ಮೇಲೆ ಹೆಚ್ಚಿನ ಒಂದು ಫೋಕಸ್ ಅನ್ನ ಮಾಡಬೇಕಾಗುತ್ತೆ ಒಂದು ಒತ್ತನ್ನು ಕೊಡಬೇಕಾಗುತ್ತೆ ಕೆಲಸದ ಕಡೆ ನೀವು ಜಾಸ್ತಿ ಗಮನವನ್ನು ಕೊಟ್ರೆ ಒಳ್ಳೇದು ಬಹಳ ಅತಿ ಅವಶ್ಯಕತೆ ಇದೆ ನಾನು ಪ್ರಯಾಣ ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ ಅಂತಂದ್ರೆ ನಾನೇನು ಹೇಳಕ್ಕಾಗಲ್ಲ ಪ್ರಯತ್ನ ಮಾಡಿ ಹೋಗಿ ಆ ಕೆಲಸವನ್ನು ಬೇಗ ಮುಗಿಸ್ಕೊಂಡ್ ಬಂದು ಕೆಲಸದ ಕಡೆನು ಕೂಡ ಗಮನ ಕೊಡಬೇಕಾಗಿರುವಂತಹ ಪ್ರಯತ್ನವನ್ನ ಮಾಡಿ ಇನ್ನು ಮಾನಸಿಕವಾಗಿಯೂ ಆ ಪ್ರಯಾಣ ದುರ್ಬಲ ಮಾಡ್ಬೋದು ಯೋಚನೆ ಮಾಡ್ಕೊಳ್ಳಿ ಇನ್ನು ನಿಮಗೆ ಇವತ್ತು ಇವತ್ತಿನ ದಿನ ಆರ್ಥಿಕ ಲಾಭವನ್ನ ಪಡೆಯುವಂಥದ್ದಕ್ಕೆ ಮಿಡ್ಲ್ ಆಗಿರುತ್ತೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲಾಭ ಇದೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಇದೆ ಅನ್ನುವಾಗಿಲ್ಲ ಮಧ್ಯಂತರದಲ್ಲಿ ಇರುತ್ತೆ ಏನೋ ಕೆಲವೊಂದು ಜನರಿಗೆ ಹೊಸ ಒಪ್ಪಂದಗಳು ಹೊಸ ವ್ಯಾಪಾರ ಹೊಸ ಯೋಜನೆಗಳು ರೂಪುಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಅಜ್ಜಿ ಇರ್ಬೋದು ಅಜ್ಜ ಇರ್ಬೋದು ಆ ತಂದೆ ಇರ್ಬೋದು ತಾಯಿ ಇರ್ಬೋದು ಗುರುಗಳಿರ್ಬೋದು ಇವರು ಏನಾದರೂ ಹೇಳ್ತಾ ಇದ್ದಾರೆ ಅಂತಂದ್ರೆ ದಯವಿಟ್ಟು ಅದನ್ನು ಫಾಲೋ ಮಾಡುವಂತ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ ನಿಮಗೆ ಏನಾದರೂ ಕೋಪದಿಂದ ಅವರಿಗೆ ಏನಾದರೂ ರಿಯಾಕ್ಷನ್ ಮಾಡಿದ್ರೆ ತುಂಬಾ ಅವ್ರ ಮನಸ್ಸಿಗೆ ಘಾಸಿ ಆಗುವಂತಹ ಸಾಧ್ಯತೆಗಳಿದೆ ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೋಬೇಕು ಭಾಷೆ ಮೇಲೆ ನಿಯಂತ್ರಣವನ್ನು ಇಟ್ಕೋಬೇಕಾಗತ್ತೆ ಅವರ ಅವರು ಯಾವ ಇಂಟೆನ್ಷನ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೊಂಡು ಅವ್ರಿಗೆ ರಿಪ್ಲೈ ಮಾಡಿದ್ರೆ ಒಳ್ಳೇದು ಅವರಿಗೆ ರಿಯಾಕ್ಷನ್ ಮಾಡಿದ್ರೆ ಒಳ್ಳೇದು ಅದನ್ನ ಬಿಟ್ಟು ಸಡನ್ ಆಗಿ ಅವರು ಅವ್ರ ಮಾತನ್ನು ಪೂರ್ಣವಾಗಿ ಕೇಳಲ್ಲದೆ ನೀವೇ ಏನೋ ಹೇಳ್ಬಿಟ್ರೆ ಹಿರಿಯ ಜೀವಿಗಳು ಬಹಳ ಬೇಸರಗೊಳ್ಳುವಂಥ ಸಾಧ್ಯತೆಗಳಿದೆ ಅದಕ್ಕೆ ಅದು ನಿಮಗೆ ಒಳ್ಳೆಯ ಬೆಳವಣಿಗೆ ಅಥವಾ ಒಳ್ಳೆಯ ಫಲಗಳನ್ನು ನಿಮಗೆ ನೀಡೋದಿಲ್ಲ ಇದರ ಬಗ್ಗೆ ಯೋಚನೆ ಮಾಡಿ ಅತಿಯಾಗಿ ನಿಮ್ಮ ನಿಮ್ಮೇಲೆ ಅವ್ರೇನಾದರೂ ಒತ್ತಡ ಹೇರಿದ್ರೆ ನೀವೇ ಸೈಲೆಂಟ್ ಆಗೋದು ಒಳ್ಳೇದು ಅವರಿಗೆ ವಾದ ಮಾಡ್ಲಿಕ್ಕೆ ಹೋಗಬೇಡಿ ಹಿರಿಯರ ಜೊತೆಯಲ್ಲಿ ಇದು ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಅಹ್ ಇದು ಒಂದು ಈ ವಿಡಿಯೋದಿಂದ ನೀವು ತಿಳ್ಕೋಬೇಕಾಗಿರ್ತಕ್ಕಂಥ ಬಹುಮುಖ್ಯ ಅಂಶ ಅಂತ ತಿಳ್ಕೊಳ್ಳಿ ನಿಮ್ಗೆ ಬೇಸರ ಆಗಿದ್ರು ಅದನ್ನ ನೀವು ಫಾಲೋ ಮಾಡಿ ನೋಡಿ ನಿಮ್ಗೆ ಖಂಡಿತ ಒಳ್ಳೆದಾಗುತ್ತೆ ಬುದ್ಧಿವಂತ ಚಟುವಟಿಕೆಗಳ ಮೂಲಕ ಇವತ್ತು ಜೀವನಕ್ಕೆ ಒಂದು ಹೊಸ ಅರ್ಥ ಬರುವಂತಹ ಸಾಧ್ಯತೆಗಳಿದೆ ನಿಮ್ಮಲ್ಲಿ ಹೊಸ ಹೊಸ ಯೋಜನೆಗಳಿಗೆ ಏನು ಬರ ಮಿಥುನ್ ರಾಶಿಯವರಿಗೆ ಯೋಚನೆ ಮಾಡಿದ್ರು ಅಂತಂದ್ರೆ ದೂರದೃಷ್ಟಿ ಇರುತ್ತೆ ಮತ್ತೆ ಬಹಳಷ್ಟು ಆಪ್ಷನ್ಸ್ಗಳು ನಿಮ್ಮ ಕಣ್ಣು ಮುಂದಿರುತ್ತೆ ಆದರೆ ಒಂದು ಪ್ರಾಬ್ಲಮ್ ಏನಂತಂದ್ರೆ ದುಡ್ಡಿಂದೇ ಒಂದು ದೊಡ್ಡ ಸಮಸ್ಯೆ ಅದನ್ನು ಎಕ್ಸ್ಪಿರಿಮೆಂಟ್ ಮಾಡೋಕ್ಕಾಗ್ಲಿಲ್ವಲ್ಲ ಎಷ್ಟೋ ಜನರ ಹತ್ರ ದುಡ್ಡಿದೆ ಅದನ್ನ ಸರಿಯಾಗಿ ಪ್ಲಾನ್ ಅನ್ನ ಬಳಸ್ಕೊಳ್ಳೋಕಾಗ್ತಾ ಇಲ್ಲ ನನ್ನ ಹತ್ರ ಏನಾದರೂ ದುಡ್ಡಿದ್ಬಿಟ್ರೆ ನಾನು ಏನೋ ಒಂದು ಮಾಡಿಬಿಡ್ಬೋದಾಗಿತ್ತು ಅಂಥೇಳಿ ಯೋಚನೆ ಮಾಡಿದಿರಿ ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಈ ಮಾತನ್ನು ನಿಮ್ಮ ಜೀವನದಲ್ಲಿ ಜೊತೆಗೆ ಸ್ವಲ್ಪ ಹಿರಿಯರ ಬಗ್ಗೆ ಅಂತೂ ಕಾಳಜಿ ಮಾಡಿ ಅಂತ ಹೇಳಿದ್ದೀನಿ ಉಳಿದಿರುವಂಥ ಕೆಲಸಗಳನ್ನ ಮಾಡ್ಕೊಳ್ಳಿ ಯಾಕಂತಂದ್ರೆ ಸಮಯ ವ್ಯರ್ಥ ಮಾಡಬೇಡಿ ಸ್ವಲ್ಪ ಮೊಬೈಲಲ್ಲಿ ಮೊಬೈಲ್ ಬಳಕೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಖಂಡಿತವಾಗಲೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಇವತ್ತು ಹೃದಯಕ್ಕೆ ಪ್ರಿಯವಾಗಿರ್ತಕ್ಕಂಥವರನ್ನು ಯಾರಾದರೂ ಕೂಡ ಇವತ್ತು ಭೇಟಿ ಮಾಡುವಂತಹ ಅವಕಾಶಗಳು ಅಥವಾ ಅವ್ರ ಜೊತೆ ಮಾತಾಡುವಂಥ ಅವಕಾಶಗಳು ಅಥವಾ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಾಷೆಗಳನ್ನು ಅವರಿಗೆ ಹೇಳುವಂಥ ಅವಕಾಶಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಮಿಥುನ್ ರಾಶಿಯವರಿಗೆ ಇನ್ನು ಆ ಬೇರೆಯವ್ರ ಸಮಸ್ಯೆಗಳನ್ನು ಕೂಡ ಬೇಗನೆ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ನೀವು ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಜನರೊಂದಿಗೆ ಇರುವಾಗ ಕೆಲವೊಂದು ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ನಡವಳಿಕೆ ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಮನಸ್ಸಿನಲ್ಲಿ ಎಷ್ಟೇ ಬೇಸರ ನೋವಿದ್ರೂ ಕೂಡ ಅದನ್ನು ತೋರ್ಪಡಿಕೆ ಮಾಡುವಂತಹ ವ್ಯಕ್ತಿತ್ವ ನಿಮ್ಮದಲ್ಲ ಹಾಗಾಗಿ ಜನಗಳಿಂದ ಒಳ್ಳೆಯ ಪ್ರಶಂಸೆಗೆ ಕಾರಣ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಪ್ರತಿಪತ್ನಿಯ ಪತಿಪತ್ನಿಯರ ವಿಚಾರಗಳಲ್ಲಿ ನೀವು ನಿಮ್ಮ ಪ ಆಗಲಿ ಅಥವಾ ನಿಮ್ಮ ಪತಿ ಆಗಲಿ ಇವತ್ತು ನಿಮಗೆ ಸಹಾಯವನ್ನು ಮಾಡ್ತಾರೆ ನಿಮ್ಗೆ ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಹೆಲ್ಪನ್ನ ಮಾಡ್ತಾರೆ ಭವಿಷ್ಯತ್ತಿನಲ್ಲಿ ಆ ಉಪಕಾರ ನಿಮಗೆ ಬಹಳ ಅನುಕೂಲತೆಯನ್ನ ತಂದು ಕೊಡುತ್ತೆ ವೈವಾಹಿಕ ಜೀವನದಲ್ಲಿ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗುವಂಥದ್ದು ಇನ್ನು ಈ ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿರ್ತಕ್ಕಂತಹ ಜನರಿಗೆ ಬಹಳ ಒಳ್ಳೆಯ ಫಲ ಇದೆ ಯಾಕಂತಂದ್ರೆ ಈ ಈ ಕಲೆಗಾರರು ಮೀಡಿಯಾದಲ್ಲಿರುವಂಥವ್ರು ಈ ಚಿತ್ರೋದ್ಯಮದಲ್ಲಿರುವಂಥ ವ್ಯಕ್ತಿಗಳಿಗೆ ಭಾಳ ವಿಶೇಷವಾದಂತಹ ಫಲ ಸಿಗುವಂತಹ ಸಾಧ್ಯತೆಗಳು ಮಿಥುನ್ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಹೇಗೆ ಅನ್ನುವಂಥದ್ದು ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದರೆ ಸದಾ ನಾವು ನಿಮ್ಮ ಜೊತೆಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮಿಥುನ್ ರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ ಮೂರು ಕಟಕ ರಾಶಿ ಕಟಕ ರಾಶಿಯವರು ನೋಡಿ ಇವತ್ತು ಫ್ರೀ ಆಗಿರುವಂತಹ ಅವಕಾಶಗಳು ಎಲ್ಲ ಹೊರಗಡೆ ಕ್ರೀಡೆ ಆಡೋದಕ್ಕೆ ಅಥವಾ ಯಾವುದೋ ಒಂದು ಆಟಗಳನ್ನು ಆಡಲಿಕ್ಕೆ ಯೋಗ ಮಾಡಲಿಕ್ಕೆ ಧ್ಯಾನ ಮಾಡಲಿಕ್ಕೆ ಅಥವಾ ಯಾವುದೋ ಒಂದು ಒಳ್ಳೆ ವ್ಯಕ್ತಿಗಳನ್ನು ಭೇಟಿ ಆಗೋದಕ್ಕೆ ಹಿರಿಯರಿಗೆ ಭೇಟಿ ಆಗೋದಕ್ಕೆ ವಿ ಐ ಪಿಗಳಿಗೆ ಭೇಟಿ ಆಗೋದಕ್ಕೆ ಅಥವಾ ಕೆಲವೊಂದು ಜನ ಈ ಮೋಜು ಮಸ್ತಿ ಮಾಡೋದಕ್ಕೆ ಪಾರ್ಟಿ ಮಾಡೋದಕ್ಕೆ ಈ ರೀತಿಯಾಗಿ ಏನೋ ಒಂದು ಪ್ಲಾನ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ನಿಮ್ಮ ಹತ್ರ ದಯವಿಟ್ಟು ಏನಾದರೂ ನೀವು ಪಾರ್ಟಿ ಮಾಡೋದಾಗಿದ್ರೆ ಅದು ಬೇಡ ಅಂತ ಹೇಳ್ತೀನಿ ಆ ಥರದ್ದು ಏನಾದರೂ ಪ್ಲ್ಯಾನ್ ಇದ್ದರೆ ಅದನ್ನ ತೆಗೆದಾಕಿ ಸ್ವಲ್ಪ ಹಣಕಾಸಿನ ಬಗ್ಗೆ ನಿಯಂತ್ರಣವನ್ನು ಇಟ್ಕೊಳ್ಳಿ ಇನ್ನು ನೀವು ಕುಟುಂಬದ ಸದಸ್ಯರೊಂದಿಗೆ ಶಾಂತಿಯುತವಾಗಿರತಕ್ಕಂತಹ ಶಾಂತವಾದ ದಿನವನ್ನ ಇವತ್ತು ಆನಂದಿಸ್ತಕ್ಕಂತಹ ಸಾಧ್ಯತೆಗಳಿದೆ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳಿದೆ ಕೆಲವೊಂದು ಮಾತಾಡಿಕೊಂಡು ಸರಿ ಮಾಡಿಕೊಳ್ಳುವಂತಹ ಸಮಸ್ಯೆಗಳಿದೆ ಕೆಲವೊಂದು ಜನರು ನಿಮ್ಮ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ನಿಮ್ಮ ಒಂದು ಜವಾಬ್ದಾರಿ ಇದೆ ಅದರ ಬಗ್ಗೆ ನೀವು ಕೆಲವೊಂದು ಜನರಿಗೆ ಕ್ಲಾರಿಟಿ ಕೊಡಬೇಕಾಗಿದೆ ಹಾಗಾಗಿ ಅವ್ರ ಮನಸ್ಸಿನಲ್ಲಿ ಕೆಲವೊಂದು ಎಷ್ಟೋ ಪ್ರಶ್ನೆಗಳಿರುತ್ತೆ ಹಾಗಾಗಿ ಆ ಪ್ರಶ್ನೆಗಳಿಗೆ ಅದು ನಿಮ್ಮ ತಂದೆ ಇರ್ಬೋದು ತಾಯಿ ಇರ್ಬೋದು ಹೆಂಡತಿ ಇರ್ಬೋದು ಗಂಡ ಇರ್ಬೋದು ಇರ್ಬೋದು ಮಾವ ಇರ್ಬೋದು ಮಕ್ಕಳು ಅಹ್ ಸ್ವಲ್ಪ ಯಾರಿಗೇ ಇರ್ಬೋದು ನೀವು ಸ್ವಲ್ಪ ಕ್ಲಾರಿಟಿ ಕೊಡುವಂಥದ್ದು ಕೆಲವೊಂದು ಸಮಸ್ಯೆಗಳ ಬಗ್ಗೆ ಅಥವಾ ಯಾವುದೇ ಮಾತಿನ ಬಗ್ಗೆ ಒಂದು ಕ್ಲಾರಿಟಿ ಕೊಡುವಂತಹ ಪ್ರಯತ್ನವನ್ನ ಮಾಡುವಂತಹ ಒಂದು ದಿನ ಆಗುತ್ತೆ ಮತ್ತೆ ಕೆಲವೊಂದು ಭಿನ್ನಾಭಿಪ್ರಾಯ ಮೂಡ್ಕೊಳ್ಳುವಂತಹ ಅಪಾರ್ಥ ತಿಳ್ಕೊಳ್ಳುವಂತಹ ಭಾವನೆಗಳನ್ನು ಮೂಡ್ತವೆ ಕೆಲವೊಂದು ಸಮಸ್ಯೆ ಬಂತಂತಂದು ಕೂಡಲೇ ಆಗಿಂದಾಗ್ಲೇ ಅದರ ಬಗ್ಗೆ ಕ್ಲಿಯರಿಟಿಯನ್ನು ಕೊಟ್ಟು ಬಿಡಬೇಕು ಇಲ್ಲದೇ ಇದ್ರೆ ಏನಾಗುತ್ತೆ ಆಗುತ್ತೆ ಅದು ಬಹಳ ಲಾಂಗ್ ಟೈಮ್ ಜಗ್ಗಿದ್ರೆ ಮನಸ್ಸಿಗೂ ಕೂಡ ಮನಸ್ಸುಗಳು ಮುರಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ಗಮನಕ್ಕಿರಲಿ ಜೊತೆಗೆ ಇವತ್ತು ಏನೋ ತರ ಒಂಥರ ನಿಮ್ಮ ಸೌಂದರ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತೀರಿ ನೀವೇನೋ ಒಂಥರ ಸ್ಮಾರ್ಟ್ ಆಗಿ ಕಾಣುವಂಥದ್ದು ಅಥವಾ ಒಳ್ಳೆ ಇವತ್ತು ಸ್ನಾನ ಮಾಡೋದು ತೈಲ ಮಜ್ಜನವನ್ನ ಮಾಡ್ಕೊಳ್ಳೋದು ಅಥವಾ ನಿಮ್ ಮೇಕಪ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ಏನೋ ಒಂದು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಳುವಂಥದ್ದು ನೀವು ಸುಂದರವಾಗಿ ಕಾಣಲಿಕ್ಕೆ ಏನ್ ಬೇಕಾಗಿದೆ ಆ ತರ ಪ್ರಯತ್ನಗಳನ್ನು ಮಾಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಜನಗಳಿಂದ ದೂರ ಇದ್ದು ನೀವು ಒಬ್ರೇ ಇದ್ದು ಸ್ವಲ್ಪ ಯೋಚನೆ ಮಾಡಬೇಕು ಅನ್ನುವಂಥ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಸಮಯವನ್ನು ಸರಿಯಾಗಿ ಕಳಿಲಿಕ್ಕೆ ಪ್ರಯತ್ನ ಮಾಡ್ತೀರಿ ಆದರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಸಮಯವನ್ನು ವ್ಯರ್ಥ ಮಾಡ್ಲಿಕ್ಕೆ ಹೋಗ್ಬೇಡಿ ದುಡಿಯೋದ್ರ ಕಡೆ ಇನ್ನು ಹೆಚ್ಚಿನ ಗಮನವನ್ನು ನೀವು ಕೊಟ್ರೆ ಇವತ್ತಿನ ದಿನ ತುಂಬಾ ಉತ್ತಮ ಆಗುತ್ತೆ ಇನ್ನು ಈ ಪ್ರೇಮಿಗಳು ಬಹಳ ವಿಶೇಷವಾಗಿ ತುಂಬಾ ಸುಂದರವಾಗಿ ಕಾಣ್ತಕ್ಕಂಥದ್ದು ಬಹಳ ಅಟ್ರಾಕ್ಷನ್ ಮಾಡ್ತಾರೆ ಈ ಕಟಕ ರಾಶಿಯವರು ಇವತ್ತು ಪ್ರೇಮಿಗಳು ಬಹಳ ಅಟ್ರಾಕ್ಷನ್ ಆಗಿರ್ತಾರೆ ಚೆನ್ನಾಗಿರ್ತಾರೆ ನೋಡೋದಕ್ಕೆ ತುಂಬಾ ಎಲ್ಲರ ಒಂದು ಕೇಂದ್ರ ಬಿಂದು ಆಗಿರ್ತಾರೆ ಅಂತ ಹೇಳ್ಬೋದು ಇನ್ನು ಈ ಒಂದು ವಾರದಲ್ಲಿ ಇತ್ತೀಚಿನ ಈ ಒಂದು ವಾರದಲ್ಲಿ ಹಳೆಯ ಕೆಲವೊಂದು ಸುಂದರ ದಿನಗಳು ನೆನಪಾಗುವಂಥದ್ದು ಅಥವಾ ಹಳೆಯ ಕೆಲವೊಂದು ಸ್ಥಳಗಳಿಗೆ ಭೇಟಿ ಆಗುವಂಥದ್ದು ಆಗಿರುತ್ತೆ ಹಾಗಾಗಿ ಇಲ್ಲೂ ಕೂಡ ಇವತ್ತು ಕೂಡ ಅಂತ ಚಟುವಟಿಕೆಗಳು ಇರುವಂತಹ ಸಾಧ್ಯತೆಗಳಿದೆ ಸರಳವಾದ ನಡವಳಿಕೆ ಮತ್ತು ಸುಲಭವಾಗಿ ಇರುವಂತಹದ್ದು ಎಲ್ಲರ ಕೈಗೆ ಸಿಗುವ ಹಾಗೆ ನೀವು ಇರಿ ನೀವು ಸ್ವಲ್ಪ ಒಬ್ಬರೇ ಇರೋದು ಬ್ಯುಸಿ ಆಗೋದು ಎಲ್ಲರನ್ನ ನೆಗ್ಲೆಕ್ಟ್ ಮಾಡೋದು ಈ ರೀತಿಯಾಗಿ ನೀವು ಮಾಡ್ಲಿಕ್ಕೆ ಹೋಗಬೇಡಿ ಅದು ನಿಮಗೆ ಒಳ್ಳೆ ಫಲ ಒಳ್ಳೆ ಬೆಲೆಯನ್ನು ತಂದು ಕೊಡಲ್ಲ ಈ ವಿಡಿಯೋದಲ್ಲಿ ನೀವು ಭಾಳಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೋತೀನಿ ನಿಮ್ಮ ಅಭಿಪ್ರಾಯ ಹೇಗನ್ನಿಸ್ತು ವಿಡಿಯೋ ಅನ್ನುವಂಥದ್ದನ್ನು ಕಾಮೆಂಟ್ ಮಾಡಿ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ ಆರು ರಾಶಿ ಸಿಂಹ ರಾಶಿಯವರಿಗೆ ನೋಡಿ ಇವತ್ತು ಲಾಭಕಾರಕವಾಗಿರ್ತಕ್ಕಂತ ದಿನ ಆಗಿದೆ ಆದರೆ ಕೆಲವೊಂದು ಜನ ಪ್ರಯಾಣವನ್ನ ಮಾಡುವಂತಹ ಸಾಧ್ಯತೆಗಳಿದೆ ಕೆಲವೊಂದು ಜನರಿಗೆ ಅನಾರೋಗ್ಯಗಳು ಬಾಧಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ನನ್ನಲ್ಲಿ ಏನು ನ್ಯೂನ್ಯತೆ ಇದೆ ನನ್ನ ಹತ್ರ ಏನು ನೋವಿದೆ ಆ ನೋವಿಗೆ ಒಂದು ಮದ್ದು ಏನಿದೆ ಆ ನೋವನ್ನು ಸರಿ ಮಾಡ್ಕೋಬೇಕು ಆ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನುವಂತಹ ಒಂದು ದಿನ ಇವತ್ತಾಗಿರ್ತಕ್ಕಂಥದ್ದು ಕೆಲವೊಂದು ಮಹೋನ್ನತ ಕೆಲಸಗಳಿಗೂ ಕೂಡ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಗಳು ಅಥವಾ ಮಹೋನ್ನತ ಆಶಾವಾದಿತನ ನಿಮ್ಮಲ್ಲಿ ಇರತಕ್ಕಂತಹ ಸಾಧ್ಯತೆಗಳು ಇವತ್ತು ಸಿಂಹರಾಶಿಯವರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ತಂದೆ ತಾಯಿಗಳ ಬೆಂಬಲದಿಂದ ಇವತ್ತು ಹಣಕಾಸು ಸಮಸ್ಯೆಗಳಾಗಿರ್ಬೋದು ಅಥವಾ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳಾಗಿರ್ಬೋದು ಚರ್ಚೆಯ ವಿಷಯಗಳಾಗಿರ್ತವೆ ಅನ್ನುವಂಥದ್ದು ಗಮನಿಸಬೇಕಾಗಿರತಕ್ಕಂತಹ ವಿಚಾರಗಳು ಇನ್ನು ನಿಮ್ಮ ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನೋಡೋದಾದರೆ ಕಾಳಜಿ ತೋರಿಸ್ತಾರೆ ಒಬ್ರದೊಬ್ಬರು ಒಬ್ಬರ ಮೇಲೆ ಒಬ್ಬರು ಕನಿಕರ ಪ್ರೀತಿ ವಿಶ್ವಾಸ ನಂಬಿಕೆ ತಾಳ್ಮೆ ಕಾಳಜಿ ಈ ರೀತಿಯಾಗಿ ಎಲ್ಲವೂ ಒಡಗೂಡಿರುತ್ತೆ ಇವತ್ತು ಪ್ರೇಮಿಗಳದ್ದು ತುಂಬ ಚೆನ್ನಾಗಿದೆ ಇನ್ನು ನಿಮ್ಮ ಜೀವನ ಕೆಲವೊಂದು ತುಂಬ ಸುಂದರವಾಗಿರುತ್ತೆ ಇವತ್ತು ನೀವು ನಿಮ್ಮ ಕೆಲಸ ಆಗಿರ್ಬೋದು ಅಥವಾ ನೀವಿರುವಂಥ ಪರಿಸ್ಥಿತಿ ಆಗಿರ್ಬೋದು ಏನೋ ಒಂಥರ ಮಜಾ ಇರ್ತೀರಿ ಖುಷಿ ಇರ್ತೀರಿ ಸಂತೋಷವಾಗಿರ್ತೀರಿ ಸಂತೋಷ ಪಡುವಂಥ ದಿನ ಅಂದರೂ ತಪ್ಪಾಗಲ್ಲ ಇವತ್ತು ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇನ್ನು ನಿಮಗೆ ಉಚಿತ ಸಮಯನೇ ಸಿಗಲ್ಲ ಇವತ್ತು ಯಾಕಂತಂದ್ರೆ ತುಂಬ ದಿನಪೂರ್ತಿ ಬೆಳಗಾನ ಹಿಡಿದು ಸಾಯಂಕಾಲದವರೆಗೂ ತುಂಬ ಬಿಝಿಯಾಗಿರುವಂಥದ್ದು ತುಂಬ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥದ್ದು ಏನೋ ಒಂಥರ ಉತ್ಸಾಹಗಳು ನಿಮ್ಮಲ್ಲಿ ಮೋಜು ಮಸ್ತಿ ಸಂತೋಷದಂತಹ ಆನಂದಗಳು ತುಂಬಿರತಕ್ಕಂತಹ ಸಾಧ್ಯತೆಗಳಿದೆ ಇದೆಲ್ಲ ಓಕೆ ಇದೆಲ್ಲರ ಜೊತೆಯಲ್ಲಿ ಸಂತೋಷ ಪಡೋದು ತಪ್ಪಲ್ಲ ಪ್ರಯಾಣ ಮಾಡೋದು ತಪ್ಪಲ್ಲ ಖುಷಿ ಪಡೋದು ತಪ್ಪಲ್ಲ ಜೀವನದ ಯೋಚನೆ ಮಾಡೋದು ತಪ್ಪಲ್ಲ ಆದ್ರ ಅದ್ರ ಜೊತೆಗೆ ನಿಮ್ಮ ಕೆಲಸ ನಿಮ್ಮ ಕಾಯಕ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಒತ್ತನ್ನು ಕೊಡಿ ಆ ಒಂದು ಪ್ರಯಾಣದಲ್ಲೋ ಅಥವಾ ಸಂತೋಷದಲ್ಲೋ ನಿಮ್ಮ ಜವಾಬ್ದಾರಿಗಳನ್ನು ಮರಿಬೇಡಿ ಯಾಕಂತಂದರೆ ಆರ್ಥಿಕವಾಗಿ ನಿಮಗೆ ಪ್ರಬಲರಾಗಬೇಕು ಅಂತಂದರೆ ಆ ದಿನದ ಕೆಲಸ ಆ ದಿನನೇ ಫಾಲೋಅಪ್ ಮಾಡಿ ಮಾಡಿದಾಗ ನಿಮಗೆ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ನಿಮಗೆ ತುಂಬಾ ಚೆನ್ನಾಗಿ ತಂದೆಯ ಸಪೋರ್ಟ್ ಇರುತ್ತೆ ಆ ಸಪೋರ್ಟ್ನಿಂದ ನೀವು ಏನು ಬೇಕಾದರೂ ಮಾಡುವಂತಹ ಶಕ್ತಿ ಬುದ್ಧಿ ಅಥವಾ ನಿಮ್ಗೆ ತಂದೆ ಇಲ್ಲದೇ ಇದ್ರು ಕೂಡ ಅವರ ಆಸ್ತಿ ಅಂತಸ್ತು ಅಥವಾ ಅವರು ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನ ಇದೆಯಲ್ಲ ಅದು ನಿಮಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಈ ಮಾತು ನಿಜಾನ ಸುಳ್ಳ ಕಾಮೆಂಟ್ ಮಾಡಿ ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಸ್ವಲ್ಪ ಈ ಅಪರಿಚಿತರ ಜನರೊಂದಿಗೆ ನೀವು ಏನು ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಹೊಸ ವ್ಯಕ್ತಿಗಳು ಹೊಸ ಜನಗಳು ಯಾರಾದ್ರೂ ಅಂತಂದ್ರೆ ಅವ್ರ ಜೊತೆ ನೀವು ವ್ಯವಹಾರ ಮಾಡ್ಬೇಕಾದ್ರೆ ಬಹಳ ತಾಳ್ಮೆ ಇರಬೇಕು ಬಹಳ ಸಹನೆಯಿಂದ ನೀವು ಅವ್ರ ಜೊತೆ ವರ್ತಿಸ್ಬೇಕಾಗತ್ತೆ ಅಥವಾ ಅವ್ರ ಜೊತೆ ವ್ಯವಹಾರ ಮಾಡಬೇಕಾಗುತ್ತೆ ಸುಮ್ಮನೆ ಯಾರೋ ಇದಾರೆ ಅಂತ ತಿಳ್ಕೊಂಡು ಯಾರ್ಯಾರ ಜೊತೆನೂ ನೀವು ವ್ಯವಹಾರ ಮಾಡಿದ್ರಿ ಹಣಕಾಸಿನ ವ್ಯವಹಾರ ಮಾಡಿದ್ರಿ ಲೇವಾದೇವಿ ಮಾಡಿದ್ರಿ ಅಂತಂದ್ರೆ ನಷ್ಟಗಳಾಗುವಂತಹ ಸಾಧ್ಯತೆಗಳಿದೆ ಇದು ನಿಮ್ಮ ವಿವೇಚನೆಯನ್ನ ನಿಮ್ಮ ಬುದ್ಧಿಮತ್ತತೆಯನ್ನು ತೋರಿಸುತ್ತೆ ಇವತ್ತೆಷ್ಟು ಲಾಭ ಆಗಿದೆ ಎಷ್ಟು ನಷ್ಟ ಆಗಿದೆ ಅನ್ನುವಂಥದ್ದು ನಿಮ್ಮ ಬುದ್ಧಿವಂತಿಕೆಯ ಮೇಲೆ ಡಿಪೆಂಡ್ ಆಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಮರಿಲಿಕ್ಕೆ ಹೋಗಬಾರ್ದು ಓಕೆನಾ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಕನ್ಯಾ ರಾಶಿ ಕನ್ಯಾ ರಾಶಿಯವರು ನೋಡಿ ಇವತ್ತು ನಿಮ್ಮ ಭಾವನೆಗಳನ್ನು ನಿಮ್ಮ ಯೋಜನೆಗಳನ್ನು ನಿಮ್ಮ ಆಲೋಚನೆಗಳನ್ನು ನಿಮ್ಮ ಆಸೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವಂತಹ ಒಂದು ದಿನ ಯಾಕಂದ್ರೆ ನೀವು ಕಷ್ಟ ಆಗ್ಬೋದು ಯಾಕಂದ್ರೆ ಎಲ್ಲರಿಗೂ ಆಸೆ ಇರುತ್ತೆ ನಾನು ಜೀವನದಲ್ಲಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಷ್ಟು ದುಡ್ಡು ಸಂಪಾದನೆ ಮಾಡಬೇಕು ಇಷ್ಟು ದುಡ್ಡು ಸಂಪಾದನೆ ಮಾಡಬೇಕು ಮನೆ ತಗೋಬೇಕು ಕಾರ್ ತಗೋಬೇಕು ಏನೋ ಒಂದು ಆಸೆಗಳು ಅವರವರ ಒಂದು ಆರ್ಥಿಕ ಪರಿಸ್ಥಿತಿಗೆ ಅನುಸಾರವಾಗಿ ಬಡವನಿಗೆ ಒಂಥರ ಚಿಂತೆ ಶ್ರೀಮಂತನಿಗೊಂಥರ ಚಿಂತೆ ಈ ರೀತಿಯಾಗಿ ಜೀವನದಲ್ಲಿ ಕೆಲವೊಂದು ಆಲೋಚನೆಗಳು ಇರ್ತವೆ ಕೆಲವೊಂದು ಯೋಜನೆಗಳು ಇರ್ತವೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಅವು ನೆರವೇರದೇ ಇದ್ದಾಗ ಮನಸ್ಸಿಗೆ ಬಹಳ ಬೇಸರ ಆಗುತ್ತೆ ಏನಪ್ಪಾ ನನಗಿಂತ ಹಿಂದೆ ಬಂದವರು ಏನೇನೋ ಹೆಂಗೆಂಗೋ ಇದ್ದಾರೆ ನಾನು ಹಿಂಗೋ ಇರ್ಬೋದಾಗಿತ್ತು ನನಗೆ ಆಗ್ತಾ ಇಲ್ವಲ್ಲ ಅದು ನೀವು ಸ್ತ್ರೀ ಪುರುಷರಿರ್ಬೋದು ಸ್ತ್ರೀಯರಿರ್ಬೋದು ಈ ಥರ ಒಂದು ನೋವು ಈ ಥರ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿದೆ ಅದು ಇದೆಯಾ ಇಲ್ವಾ ಕಾಮೆಂಟ್ ಮಾಡಿಬೇಕಿದ್ರೆ ಇನ್ನು ಖಂಡಿತವಾಗ್ಲೂ ನಿಮ್ಮ ಆಸೆಗಳು ನಿಮ್ಮ ಕನಸಿನ ಕಲ್ಪನೆಗಳು ಕಾರ್ಯರೂಪಕ್ಕಂತೂ ಬರ್ತವೆ ನೀವು ಚಿಂತೆ ಮಾಡಬೇಡಿ ಇವತ್ತಾಗಲ್ಲ ಭವಿಷ್ಯತ್ತಿನಲ್ಲಿ ನೀವು ಯೋಚನೆ ಮಾಡುವಂತಹ ಒಂದು ಆಸೆ ಅಥವಾ ಯೋಜನೆ ಅದು ರೂಪುಗೊಳ್ಳುತ್ತದೆ ಆದ್ರೆ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ ಈ ವಿಡಿಯೋದಿಂದ ನೀವು ಕಲಿತಿರುವಂತಹ ಬಹುಮುಖ್ಯವಾದ ಅಂಶ ಅಂತೇಳಿ ನಾನು ನಿಮಗೆ ಹೇಳ್ತಾ ನೋಡಿ ಇವತ್ತಿನ ದಿನ ಸುತ್ತಮುತ್ತಲಿನ ಏನ್ ನಡೀತಾ ಇದೆ ಏನು ಗೊಂದಲಗಳಿದೆ ಏನು ಎಡವಟ್ಟುಗಳಿದೆ ಯಾರೆಲ್ಲ ಹೆಂಗೆಲ್ಲ ವರ್ತಿಸ್ತಾ ಇದ್ದಾರೆ ಯಾರೆಲ್ಲ ಏನೆಲ್ಲ ಮಾಡಬಹುದು ನೀವೀಗೇನು ಮಾಡಬೇಕು ಅನ್ನುವಂತಹ ಸಮಯ ಪ್ರಜ್ಞೆಯನ್ನ ನೀವು ರೂಢಿಸ್ಕೋಬೇಕಾಗತ್ತೆ ತಾಳ್ಮೆಯನ್ನು ರೂಢಿಸ್ಕೋಬೇಕು ಸಮಯ ಪ್ರಜ್ಞೆಯನ್ನು ನೀವು ರೂಢಿಸ್ಕೋಬೇಕು ಜೊತೆಗೆ ಸುತ್ತಲಿನ ನಡೀತಕ್ಕಂತಹ ಬೆಳವಣಿಗೆಗಳ ಬಗ್ಗೆ ಒಂದು ಕಣ್ಣಿಟ್ರೆ ತುಂಬ ಒಳ್ಳೆಯ ಆಗುತ್ತೆ ನಿಮಗೆ ನಿಮಗೆ ಒಂದು ಶುಭ ಫಲ ಸಿಗುವಂತ ಸಾಧ್ಯತೆಗಳಿದೆ ಇನ್ನು ನೀವು ಇವತ್ತು ಸುಲಭವಾಗಿ ಬಂಡವಾಳಗಳನ್ನ ಪಡಿಬಹುದು ಯಾಕಂತಂದ್ರೆ ಯಾವುದೇ ಒಂದು ಆರ್ಥಿಕವಾಗಿರ್ತಕ್ಕಂಥ ಹೊಸ ಯೋಜನೆಗಳನ್ನ ಮಾಡಲಿಕ್ಕೆ ಹೊಸ ಯೋಜನೆಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಇವತ್ತು ಬಹಳ ಅನುಕೂಲಕರವಾಗಿರ್ತಕ್ಕಂತಹ ದಿನ ಆಗಿರ್ತಕ್ಕಂಥದ್ದಂತೂ ಸುಳ್ಳಲ್ಲ ಪ್ರಯತ್ನವನ್ನು ಮುಂದುವರಿಸಿ ಖಂಡಿತವಾಗ್ಲೂ ಭವಿಷ್ಯತ್ತಿನಲ್ಲಿ ನಿಮಗೆ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಎಲ್ಲರನ್ನೂ ಇವತ್ತು ಏನಾದರೂ ಪಾರ್ಟಿ ಫಂಕ್ಷನ್ ಇಂಥದ್ದು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಚೈತನ್ಯದಾಯಕವಾಗಿ ಇವತ್ತು ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಮನಸ್ಸಿನಲ್ಲಿ ಎಷ್ಟೇ ಬೇಸರ ಎಷ್ಟೇ ನೋವುಗಳಿದ್ರೂ ಕೂಡ ಅದನ್ನ ಹೊರಗಡೆ ತೋರಿಸಲಾರದೆ ನಿಮ್ಮ ಒಂದು ಮನಸ್ಸಿನಲ್ಲೇ ಇಟ್ಕೊಂಡು ಒಂದು ಸಮಾಧಾನವಾಗಿ ನೀವು ಇದನ್ನೆಲ್ಲವನ್ನು ಎದುರಿಸುವಂತಹ ಇನ್ನು ನೀವು ಯಾವುದೇ ಒಂದು ಸಮಾರಂಭ ಮಾಡಿ ಅಥವಾ ಕಾರ್ಯಕ್ರಮ ಮಾಡಿ ಆದರೆ ಅದನ್ನ ಮಾಡಿದಾಗ ಎಲ್ಲರಿಗೂ ಆಹ್ವಾನ ಮಾಡಬೇಕಾಗುತ್ತೆ ಎಲ್ಲರನ್ನು ನೀವು ಗಮನದಲ್ಲಿ ಇಲ್ಲದೇ ಇದ್ರೆ ಯಾರಿಗೋ ಏನೋ ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ಕೆಲವೊಂದು ಸಮಸ್ಯೆಗಳನ್ನ ತೊಂದರೆಗಳನ್ನ ಎದುರಿಸುವಂತ ಸಾಧ್ಯತೆಗಳಿದೆ ಯಾವುದೇ ಒಂದು ಕಟ್ಟು ಕಥೆಗಳು ಅಥವಾ ಕೆಲವೊಂದು ವದಂತಿಗಳು ಇದನ್ನ ಯಾವುದು ನೀವು ತಲೆಗೆ ಹಾಕೊಳ್ಳಕ್ ಹೋಗ್ಬಾರ್ದು ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಶ್ ನೋಡುವಂತೆ ಯಾರ ಜೊತೆನೇ ನೀವು ಮಾತಾಡಬೇಕು ಅಥವಾ ಯಾರ ಜೊತೆನೇ ವ್ಯವಹರಿಸಬೇಕು ಅಂತಂದ್ರೆ ನೀವು ಬಹಳ ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ ಅಂದಾಗ ಮಾತ್ರ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆಯ ಫಲ ಸಿಗುತ್ತೆ ಪತಿಪತ್ನಿಯರ ಮಧ್ಯದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಇದೆ ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಲಾಭದಾಯಕ ದಿನವೂ ಕೂಡ ಇವತ್ತಾಗಿದೆ ವ್ಯವಹಾರಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಳ್ಳೆ ದಿನವೂ ಕೂಡ ಆಗಿದೆ ವ್ಯಾಪಾರಿಗಳಿಗೆ ಕನಸು ನನಸಾಗುವಂತಹ ಒಂದು ದಿನ ಕೂಡ ಆಗಿರ್ತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕನ್ಯಾ ರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ ಮೂರು ತುಲಾರಾಶಿ ತುಲಾರಾಶಿಯವರ ಬಗ್ಗೆ ನೋಡಿ ಆರೋಗ್ಯದ ಬಗ್ಗೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ಆರೋಗ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫಿಸಿಕಲಿ ಫಿಟ್ನೆಸ್ ಆಗಿರ್ತೀರಿ ನೀವು ಮಾಡುವಂತ ಕೆಲಸ ನಿಮಗೆ ಬಹಳ ಸಂತೋಷವನ್ನು ತಂದು ಕೊಡ್ತಕ್ಕಂಥದ್ದು ತುಂಬಾ ಚೈತನ್ಯದಿಂದ ಇರ್ತೀರಿ ಧೈರ್ಯದಿಂದ ಇರ್ತೀರಿ ಆತ್ಮಸ್ಥೈರ್ಯ ಇರುತ್ತೆ ಜನಗಳು ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ ಮನೆಯಲ್ಲೂ ಕೂಡ ಬಹಳ ಒಳ್ಳೆ ವಾತಾವರಣ ಸೃಷ್ಟಿಯಾಗಿರುತ್ತೆ ಇದು ನಿಮಗೆ ಬಹಳಷ್ಟು ಒಳ್ಳೆಯ ಫಲಗಳು ಮಾನಸಿಕವಾಗಿ ಒಂದು ದೃಢತೆ ಅನ್ನುವಂಥದ್ದು ಧೈರ್ಯ ಅನ್ನುವಂಥದ್ದು ಬೆಂಬಲ ಅನ್ನುವಂಥದ್ದು ಸಿಕ್ಕಾಗ ಮನುಷ್ಯನಿಗೆ ಎಷ್ಟೇ ಸಮಸ್ಯೆಗಳಿರಲಿ ಎಷ್ಟೇ ನೋವುಗಳಿದ್ರೂ ಕೂಡ ಅದನ್ನೆಲ್ಲವನ್ನೂ ಎದುರಿಸುವಂತಹ ಶಕ್ತಿ ಬುದ್ಧಿ ತಾಳ್ಮೆ ಅನ್ನುವಂಥದ್ದು ಸಹಜವಾಗಿ ಬರುತ್ತೆ ಅನ್ನುವಂಥದ್ದು ಇದು ಇವತ್ತಿನ ಕೆಲವೊಂದು ದಿನಗಳು ಏನಿದೆಯಲ್ಲ ಅದು ಭವಿಷ್ಯತ್ತಿನ ದಿನದಲ್ಲಿ ಬಹಳ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ ಸಾಧ್ಯತೆಗಳಿದೆ ಇನ್ನು ದೀರ್ಘಕಾಲದವರೆಗೆ ಕೆಲವೊಂದು ಆರ್ಥಿಕ ಬಿಕ್ಕಟ್ಟಿನಲ್ಲಿ ನೀವು ಸಿಲ್ಕ್ ಹಾಕಿಕೊಂಡಿರತಕ್ಕಂಥದ್ದು ಯಾಕಂತಂದ್ರೆ ಹಣಕಾಸಿನ ಸಮಸ್ಯೆಗಳು ಬಹಳಷ್ಟು ಎದುರಿಸಿದಿರಿ ನೋವುಗಳನ್ನು ಎದುರಿಸಿದಿರಿ ಕಷ್ಟಗಳನ್ನು ಎದುರಿಸಿದಿರಿ ಅದನ್ನೆಲ್ಲವನ್ನೂ ಕೂಡ ಮುಂದೆ ಇಷ್ಟೆಲ್ಲ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗ್ತಕ್ಕಂತಹ ದಿನಗಳು ಕಂಡು ಬರ್ತಾ ಇರತಕ್ಕಂಥದ್ದು ತಾಳ್ಮೆ ಸಹ ಹಣಕಾಸಿನ ಉಳಿತಾಯ ಅನ್ನುವಂಥದ್ದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ನಿಮ್ಗೆ ಖಂಡಿತ ಒಳ್ಳೆದಾಗುತ್ತೆ ಇನ್ನು ಇವತ್ತಿನ ಜೀವನ ಅನೇಕ ಸಮಸ್ಯೆಗಳನ್ನ ತೆಗೆದು ಹಾಕ್ತಕ್ಕಂಥದ್ದು ಬಹಳ ದಿನಗಳಿಂದ ಇರುವಂತಹ ಸಮಸ್ಯೆಗಳು ತೊಂದರೆಗಳು ಆ ಪ್ರಾಬ್ಲಮ್ಗಳಿಗೆ ಒಂದು ಸೊಲ್ಯೂಷನ್ ಅನ್ನ ಹುಡುಕುವಂತಹ ದಿನ ಅಂತಂದ್ರೆ ತಪ್ಪಾಗಲ್ಲ ಅದು ನಿಮಗೆ ಒಳ್ಳೆಯ ಒಂದು ಫಲವನ್ನೇ ತಂದು ಕೊಡುತ್ತೆ ಇನ್ನು ನಿಮ್ಮ ಜೀವನದ ಆ ಕೆಲವೊಂದು ಹಳೆಯ ನೆನಪುಗಳು ಇವತ್ತು ನಿಮಗೆ ಬರ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು ಹೇಗಿದ್ವಲ್ಲ ಹೇಗಿತ್ತಲ್ಲ ಜೀವನ ಅನ್ನುವಂತಹ ಅದು ನೀವು ಬಡವರೇ ಇರ್ಬೋದು ಶ್ರೀಮಂತರೇ ಇರ್ಬೋದು ನಿಮ್ಮಷ್ಟಕ್ಕೆ ನಿಮಗೆ ಒಂಥರ ಆ ಬಂದಂತ ದಾರಿಯನ್ನ ನೆನಪಿಸ್ಕೊಂಡ್ರೆ ಎಷ್ಟೊಂದು ಕಠಿಣವಾಗಿತ್ತು ಅಷ್ಟೆಲ್ಲವನ್ನು ನಾವು ಎದುರಿಸಿದ್ವಲ್ಲ ಅಷ್ಟೆಲ್ಲ ಒಂದು ದಾರಿಯನ್ನು ನಾವು ಸವಿಸಿದ್ವಲ್ಲ ಅನ್ನುವಂತಹ ಒಂದು ಫೀಲಿಂಗ್ ಅದನ್ನೆಲ್ಲ ಹೇಗೆ ಎದುರಿಸಿದ್ವಿ ಅನ್ನುವಂತಹ ಒಂದು ಭಾವನೆಗಳು ಕೂಡ ನಿಮ್ಮ ಮನಸ್ಸಿಗೆ ಬರುವಂಥದ್ದಿದೆ ಇದು ನಿಮಗೆ ಒಂಥರ ಮನಸ್ಸಿನಲ್ಲಿ ಉಳ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಇದ್ರೂ ಕೂಡ ಇವತ್ತು ಬಹಳಷ್ಟು ಸುಧಾರಣೆ ಮಾಡಿಕೊಳ್ಳುವಂತಹ ಅನುಕೂಲತೆಗಳಿರ್ತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು ಇನ್ನು ಪ್ರೇಮಿಗಳು ತುಂಬ ಜಾಗರೂಕರಾಗಿರಬೇಕು ಕೆಲವೊಂದು ಸಂದರ್ಭದಲ್ಲಿ ಪ್ರೀತಿಯಲ್ಲಿ ಮೋಸ ಆಗುವಂಥದ್ದು ಅಥವಾ ಯಾರೋ ಮೂರನೇ ವ್ಯಕ್ತಿಯಿಂದ ಕೆಲವೊಂದು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಗೊಂದಲಗಳು ಎದುರಾಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಬಹಳ ತಾಳ್ಮೆ ಮತ್ತು ಸಹನೆಯಿಂದ ಇರಬೇಕು ಯೋಚನೆ ಎಚ್ಚರಿಕೆಯಿಂದ ಇರಬೇಕು ಬುದ್ಧಿವಂತಿಕೆಯಿಂದ ಇರಬೇಕಾಗುತ್ತೆ ಪ್ರೇಮಿಗಳು ಇನ್ನು ಮದ ಮನೆಯ ಸದಸ್ಯರೊಂದಿಗೆ ಮಾತಾಡಬೇಕಾದ್ರೆ ಸ್ವಲ್ಪ ಮುಖದಲ್ಲಿ ನಗು ಇರಲಿ ಸ್ವಲ್ಪ ನಿಮ್ಮ ಬಗ್ಗೆ ಏನೋ ಒಂದು ಅವರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನೀವೇನಾದರೂ ಕೋಪಗೊಂಡ್ರಿ ಅಂತಂದರೆ ಅಂತಂದ್ರೆ ಬಹಳ ಮನಸ್ಸಿಗೆ ಬೇಸರವಾಗುವಂಥದ್ದು ಆ ವ್ಯಕ್ತಿ ಮನಸ್ಸಿಗೆ ಬಹಳ ನೋವನ್ನು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ಸ್ವಲ್ಪ ಮನೆ ಸಮ ಸದಸ್ಯರ ಬಗ್ಗೆ ಗಮನವನ್ನು ಹರಿಸಕ್ಕಂತಹ ಪ್ರಯತ್ನವನ್ನು ನೀವು ಮಾಡ್ತಕ್ಕಂಥದ್ದು ಇನ್ನು ನಿಮಗೆ ಸಾಕಷ್ಟು ಸಮಯ ಅಂತೂ ಉಳಿತದೆ ಉಳಿದಿರುವಂಥ ಸಮಯ ನಿಮ್ಮ ಮನೆ ಕುಟುಂಬದಗೋಸ್ಕರ ಆ ನೀವು ಸವಿಸಿದರೆ ನಿಮಗೆ ಬಹಳ ಒಳ್ಳೆ ಫಲ ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ನಿಮ್ಮ ಪತ್ನಿ ಇರ್ಬೋದು ಅಥವಾ ನಿಮ್ಮ ಪತಿ ಇರ್ಬೋದು ನಿಮ್ಮನ್ನ ಪ್ರೀತಿಯಿಂದ ಇವತ್ತು ನೋಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಒಳ್ಳೆಯ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಹಳೆಯ ಗತಕಾಲದ ಕೆಲವು ನೋವುಗಳನ್ನು ಅಥವಾ ನೆನಪುಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಮನೆಯ ಸದಸ್ಯರಿಗೆ ಇವತ್ತು ನಿಮ್ಮ ಜೊತೆಗೆ ಸ್ವಲ್ಪ ಅಗತ್ಯವಿರತಕ್ಕಂತಹ ಕೆಲಸಗಳನ್ನು ಮಾಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ಒಳ್ಳೆಯ ಫಲಗಳು ಸಿಗ್ತಾ ಇರತಕ್ಕಂಥದ್ದು ತುಲಾರಾಶಿಯವರಿಗೆ ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಇನ್ನೂ ಅದ್ಭುತವಾದಂತಹ ಫಲ ತುಲಾರಾಶಿಯವರಿಗೆ ಇವತ್ತು ಸಿಗ್ತಾ ಇರತಕ್ಕಂಥದ್ದು ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ವೃಶ್ಚಿಕ ರಾಶಿ ವೃಶ್ಚಿಕ ಅವರಿಗೆ ನೋಡಿ ಇವತ್ತು ಯಾರಾದರೂ ಏನಾದರೂ ಹೇಳ್ಬಿಟ್ರು ಅಂತಂದ್ರೆ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು ಅಸಮಾಧಾನ ಉಂಟಾಗಬಹುದಾದಂತಹ ಸಾಧ್ಯತೆಗಳು ಏನಪ್ಪ ಇವ್ರು ಅಂದ್ಬಿಟ್ರಲ್ಲ ಯಾಕೆ ಇವ್ರು ಹಿಂಗಂದರು ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಮಲ್ಲಿನೇ ನಿಮಗೆ ಕೊರಿಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಆದರೆ ಇನ್ನೊಂದು ವಿಚಾರ ಯಾವ ಪ್ರಶ್ನೆ ಎಲ್ಲಿ ಯಾವ ಜಾಗದಲ್ಲಿ ಯಾರಿಗೋಸ್ಕರ ಯಾವ ರೀತಿಯಲ್ಲಿ ಉತ್ಪತ್ತಿ ಆಗುತ್ತೆ ಅವಾಗಲೇ ಅದನ್ನು ಕ್ಲಾರಿಟಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅದನ್ನು ಮುಂದೆ ಬಂದು ಹೆಚ್ಚಿನ ಯೋಚನೆಯನ್ನು ಮಾಡ್ಕೊಳ್ಳೋದ್ರ ಕಡೆ ಪ್ರಯತ್ನ ಪಡ್ಲಿಕ್ಕೆ ಹೋಗ್ಬೇಡಿ ಅದು ನಿಮಗೆ ಒಳ್ಳೆ ಫಲ ಒಳ್ಳೆ ಬೆಳವಣಿಗೆ ಅಲ್ಲ ಮತ್ತು ನಿಮಗೆ ಮಾನಸಿಕವಾಗಿರ್ತಕ್ಕಂತಹ ಅನವಶ್ಯಕವಾಗಿರುವಂತಹ ಚಿಂತೆಗಳು ಉದ್ವೇಗಗಳು ಮತ್ತು ಆರೋಗ್ಯದ ಮೇಲೆ ಕೆಲವೊಂದು ಖಿನ್ನತೆಯ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಇದ್ರ ಬಗ್ಗೆ ಗಮನವನ್ನು ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಇನ್ನು ಈ ಸಿಂಹರಾಶಿಯವರಿಗೆ ಈ ಸ್ಕಿನ್ ಅಲರ್ಜಿತ ಸಮಸ್ಯೆಗಳು ಬಹಳ ಸಹಜವಾಗಿರ್ತಕ್ಕಂಥದ್ದು ಹಾಗಾಗಿ ಚರ್ಮದ ಸಮಸ್ಯೆಗಳು ಏನಾದರೂ ಇದ್ರೆ ಅದರ ಕಡೆ ಗಮನವನ್ನು ಹರಿಸಿ ಒಳ್ಳೆ ಚಿಕಿತ್ಸೆಯನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿ ಕೆಲವೊಂದು ಜನ ಈ ಆಸ್ತಿಯನ್ನು ಖರೀದಿ ಮಾಡೋದ್ರ ಬಗ್ಗೆ ಆಗಲಿ ಮನೆ ಕಟ್ಟೋದ್ರ ಬಗ್ಗೆ ಆಗಲಿ ಏನನ್ನಾದರೂ ಬೆಲೆ ಬಾಳ್ತಕ್ಕಂಥ ವಸ್ತುವನ್ನ ಖರೀದಿ ಮಾಡುವಂಥದ್ದು ಅಥವಾ ಮಾರಾಟ ಮಾಡ್ತಕ್ಕಂಥದ್ದು ಈ ರೀತಿಯಾದಂತಹ ಒಂದು ಯೋಚನೆ ಕೆಲವೊಂದು ಜನ ಮಾಡಬಹುದು ಅಥವಾ ಮಾರಬಹುದು ತಗೋಬಹುದು ಆದರೆ ಕೆಲವೊಂದು ಜನ ಯೋಚನೆಯನ್ನು ಮಾಡಬಹುದು ಈ ಕಾರಣದಿಂದಾಗಿ ನಿಮಗೆ ಎಚ್ಚರಿಕೆಯನ್ನ ತಗೋಬೇಕಾಗತ್ತೆ ಹೊಸ ವ್ಯಕ್ತಿಗಳ ಜೊತೆ ವ್ಯವಹರಿಸಬೇಕಾದ್ರೆ ಬಹಳ ತಾಳ್ಮೆ ಇರಬೇಕು ಬುದ್ಧಿವಂತಿಕೆ ಇರಬೇಕು ಗ್ಯಾರಂಟಿಯನ್ನ ತೆಗೆದುಕೊಂಡು ನೀವು ಕೆಲಸವನ್ನ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಜನರ ಕೈಯಲ್ಲಿ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಇವತ್ತು ಕಂಡು ಬರ್ತಾ ಇನ್ನು ಹೊಸ ಯೋಜನೆಗಳು ಹೊಸ ಆಲೋಚನೆಗಳು ನಿಮ್ಮನ್ನ ಒಂದು ಒಳ್ಳೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತವೆ ನಿಮ್ಮನ್ನ ಒಂದು ಜವಾಬ್ದಾರಿತ ವ್ಯಕ್ತಿಯನ್ನಾಗಿ ಒಂದು ಒಳ್ಳೆ ಪರವಾಗಿಲ್ಲ ನನ್ನ ಮೇಲೆ ಇಟ್ಟಿರುವಂತಹ ಜವಾಬ್ದಾರಿಯನ್ನ ನಾನು ಕ್ಲೀನ್ ಆಗಿ ನಿಭಾಯಿಸಿದಿನಲ್ಲ ಕ್ಲೀನ್ ಆಗಿ ಮಾಡ್ತಾ ಇದ್ದೀನಲ್ಲ ಅನ್ನುವಂತಹ ಒಂದು ಭಾವನೆ ನಿಮಗೆ ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಬಿಡುವಿಲ್ಲದ ಕೆಲಸಗಳ ಮಧ್ಯದಲ್ಲಿಯೂ ಕೂಡ ಬಿಡುವಿಲ್ಲದ ವಾತಾವರಣಗಳ ಮಧ್ಯದಲ್ಲಿಯೂ ಕೂಡ ನಿಮಗೆ ಈ ಪ್ರೇಮಿಗಳಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂತಹ ಒಂಥರ ಅದೃಷ್ಟದ ದಿನ ಥರ ಇರುತ್ತೆ ಪ್ರೇಮಿಗಳಿಗೆ ತುಂಬ ಒಳ್ಳೆಯ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಖುಷಿ ಖುಷಿಯಾಗಿ ಸಂತೋಷವಾಗಿರತಕ್ಕಂಥದ್ದಕ್ಕೆ ಭೇಟಿ ಆಗ್ಬೋದು ಮಾತುಕತೆ ಆಡ್ಬೋದು ಫೋನಲ್ಲಿ ಈ ರೀತಿಯಾದಂತಹ ಸಾಧ್ಯತೆಗಳು ಒಳ್ಳೆಯ ಜೀವನದಲ್ಲಿ ಭವಿಷ್ಯತ್ತಿನ ಬಗ್ಗೆ ಒಳ್ಳೆಯ ಯೋಜನೆಗಳನ್ನು ರೂಪಿಸ್ಕೊಳ್ತಕ್ಕಂತಹ ಒಂದು ದಿನ ಆಗಿರತಕ್ಕಂಥದ್ದು ಇನ್ನು ಹತ್ತಿರದ ಕುಟುಂಬದವರಿಗೆ ಅಥವಾ ಸ್ನೇಹಿತರದವರಿಗೆ ಸ್ನೇಹಿತರಿಗೆ ಸಮಯವಿಲ್ಲ ಅಂತ ನಿಮಗೆ ಅನಿಸುತ್ತೆ ಪ್ರೇಮಿಗಳಿಗೆ ಹೆಚ್ಚಿನ ಸಮಯವನ್ನ ಕೊಡುವಂತಹ ಸಾಧ್ಯತೆಗಳು ನಿಮ್ಮ ಹೃದಯಕ್ಕೆ ಹತ್ರವಾಗಿರತಕ್ಕಂತಹ ವ್ಯಕ್ತಿಗಳಿಗೆ ಹೆಚ್ಚಿನ ಸಮಯವನ್ನು ಉಳಿಸತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಪ್ರಿಯ ಈ ಪತಿ ಪತ್ನಿಯರು ಕೂಡ ಏನು ಕಡಿಮೆ ಇಲ್ಲ ಬಹಳ ಸಂತೋಷವಾಗಿ ಹೊಸ ಆ ಹೊಸದನ್ನೇನಾದ್ರೂ ಕೆಲಸಕ್ಕೆ ಹೋಗೋದು ಅಥವಾ ಹೊಸದೇನಾದರೂ ಖರೀದಿ ಮಾಡೋದು ಅಥವಾ ಹೊಸದೇನಾದರೂ ಮಾತಾಡುವಂಥದ್ದು ಇದರಿಂದ ಸಂತೋಷಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಕೆಲಸದ ಕಡೆಗೆ ಹೆಚ್ಚಿನ ಗಮನವು ಕೂಡ ನಿಮ್ಮದು ಅದ್ಭುತವಾಗಿರುತ್ತೆ ನಿಮ್ಮ ಕೆಲಸ ನಿಮ್ಮ ಒಂದು ಸಂತೋಷದ ಕಡೆ ಎಷ್ಟು ಗಮನವನ್ನು ಕೊಡ್ತೀರಿ ಅಷ್ಟೇ ಆದ್ಯತೆ ನಿಮ್ಮ ಕೆಲಸಕ್ಕೂ ಕೊಡುವಂಥದ್ದು ಈ ಮೇಲಧಿಕಾರಿಗಳು ಕೂಡ ಭಾಳ ಸಂತೋಷ ಪಡ್ತಾರೆ ವೃಶ್ಚಿಕ ರಾಶಿಯವರ ಮೇಲಧಿಕಾರಿಗಳು ಬಾಸ್ ಆಗಿರ್ಬೋದು ನಿಮ್ಮ ಮಾಲೀಕರಾಗಿರ್ಬೋದು ಪರವಾಗಿಲ್ಲಪ್ಪ ನಾನು ಕೆಲಸ ಎಲ್ಲ ಕ್ಲೀನಾಗಿ ಮಾಡ್ತಾ ಇದ್ದೀರಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ ಅವ್ರ ಕಡೆಯಿಂದ ಬರುವಂತಹದ್ದು ಏನಿದೆಯಲ್ಲ ಅದು ತುಂಬ ಉತ್ತಮವಾಗಿರತಕ್ಕಂತಹ ಒಂದು ಪ್ರಯೋಜನವನ್ನು ಲಾಭವನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆಗಳಿದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿದೆ ಅಂತ ಆಮೇಲೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದೃಷ್ಟದ ಸಂಖ್ಯೆ ಏಳು ಧನುರಾಶಿ ನೋಡಿ ಧನುರಾಶಿ ಅವರಿಗೆ ಕೆಲವೊಂದು ಅಭದ್ರತೆ ಕೆಲವೊಂದು ದಿಗ್ಭ್ರಮೆ ಕೆಲವೊಂದು ಚಿಂತೆ ಕೆಲವೊಂದು ವ್ಯಸನಗಳು ಕೆಲವೊಂದು ಯೋಜನೆಗಳು ಸರಿ ಆಗುತ್ತಾ ಅಥವಾ ನಾನು ಮಾಡಿರುವಂಥ ಪ್ಲಾನ್ ಸರಿ ಇದೆಯಾ ಅಥವಾ ಎಲ್ಲೋ ಒಂದು ಕಡೆ ರಾಂಗ್ ಆಗಿಬಿಟ್ರೆ ಏನು ಮಾಡೋದು ಈ ರೀತಿಯಾಗಿರ್ತಕ್ಕಂತಹ ತಲೆಯಲ್ಲಿ ಭಾವನೆಗಳು ಕೊರೀತನೇ ಇರುತ್ತೆ ಯಾಕಂತಂದರೆ ಅನ್ಸೆಕ್ಯೂರ್ ಆದಂತಹ ಭಾವನೆಗಳು ಕೂಡ ನಿಮಗೆ ಮನಸ್ಸಿನಲ್ಲಿ ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ನಿಮಗಾಗಿ ಹಣವನ್ನು ಉಳಿಸಲಿಕ್ಕೆ ನಿಮ್ಮ ಬಯಕೆ ಇರುತ್ತಲ್ಲ ಅದು ಪೂರ್ಣ ಅಂತೂಗೊಳ್ಳುತ್ತೆ ಯಾಕಂದ್ರೆ ನೀವು ಪಕ್ಕಾ ಫರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ನೀವು ಕೆಲಸವನ್ನು ಮಾಡೋದು ಅದೇ ನಿಮ್ಮ ಸ್ಟ್ರೆಂತ್ ನಿಮ್ಮ ಶಕ್ತಿ ಅಂತಂದ್ರೆ ಏನು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ತಾಳ್ಮೆ ನಿಮ್ಮ ಸಹನೆ ನಿಮ್ಮ ಯೋಚನೆ ನಿಮ್ಮ ಯೋಜನೆ ಇದೆಯಲ್ಲ ಅದೇ ನಿಮ್ಮ ಧೈರ್ಯ ನಿಮ್ಮ ಬಲ ಅಂತ ಹೇಳ್ಬೋದು ನಿಜಾನ ಸುಳ್ಳು ಕಾಮೆಂಟ್ ಮಾಡಿ ಬೇಕಿದ್ರೆ ಯಾಕಂತಂದ್ರೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥ ವ್ಯಕ್ತಿತ್ವಗಳಲ್ಲ ಯಾಕಂತಂದ್ರೆ ನೀವೇ ನನ್ನ ಕೆಲಸ ನಾನೇ ಮಾಡಬೇಕು ಅನ್ನುವಂತಹ ಒಂದು ಭಾವನೆಯನ್ನು ಹೊಂದಿರುವಂತಹ ವ್ಯಕ್ತಿಗಳು ಧನು ರಾಶಿಯವರು ಇವತ್ತು ನೀವು ಸೂಕ್ತವಾಗಿ ಹಣವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಹೊಸ ಯೋಜನೆಗಳು ಹಾಗೂ ಆಲೋಚನೆಗಳು ನಿಮ್ಮ ಹಿರಿಯರ ಜೊತೆಗೆ ಮಾತಾಡಿಕೊಂಡು ಅನುಭಾವಿಕರ ಜೊತೆ ಮಾತಾಡತು ಮಾತಾಡಿಕೊಂಡು ಮನೆಯಲ್ಲಿರುವಂಥವರ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಆ ಕೆಲಸವನ್ನು ಮಾಡಬೇಕಾಗುತ್ತೆ ಅಂದಾಗ ಮಾತ್ರ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಬೆಲೆ ಸಿಗುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡುಬರ್ತಕ್ಕಂತಹ ವಿಚಾರ ಏನೋ ನಿಮ್ಮ ಪ್ರಯಾಣ ಏನಾದರೂ ಇದ್ರೆ ದಯವಿಟ್ಟು ಅದನ್ನ ಮುಂದೂಡುವಂತ ಪ್ರಯತ್ನ ಮಾಡಿ ತೀರಾ ಅವಶ್ಯಕತೆ ಇದೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಅನಿವಾರ್ಯ ಏನು ಮಾಡ್ಲಿಕ್ಕೆ ಆಗಲ್ಲ ಮಾಡ್ಕೊಳ್ಳಿ ಬಟ್ ಸಾಧ್ಯವಾದಷ್ಟು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇನ್ನು ಪ್ರಮುಖವಾಗಿರ್ತಕ್ಕಂತಹ ಜನಗಳ ಒಂದು ಸಹಾಯ ಸಹಕಾರ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಇದು ಕೂಡ ನಿಮಗೆ ಅನುಕೂಲತೆಯನ್ನ ತಂದು ಕೊಡುತ್ತೆ ನೀವು ಒಂದು ಸುಂದರವಾಗಿರ್ತಕ್ಕಂತಹ ಅಹ್ ಪ್ರಣಯ ಭರಿತವಾಗಿರ್ತಕ್ಕಂತಹ ದಿನವನ್ನ ಅನುಭವಿಸ್ತೀರಾ ಯಾಕಂತಂದ್ರೆ ಈ ಪತಿ ಪತ್ನಿಯರ ಮಧ್ಯದಲ್ಲಿರ್ಬೋದು ಅಥವಾ ಪ್ರೇಮಿಗಳ ಮಧ್ಯದಲ್ಲಿರ್ಬೋದು ಸಾಮರಸ್ಯ ಅನ್ನುವಂಥದ್ದು ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಸ್ವಲ್ಪ ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಮನಸ್ಸಿಗೆ ಬೇಸರಗಳು ತೊಂದರೆಗಳು ಅಥವಾ ಅಭದ್ರತೆಯ ಭಾವನೆಗಳು ಕೂಡ ಕಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಮೂರನೇ ವ್ಯಕ್ತಿಯ ಬಗ್ಗೆ ಎಚ್ಚರಿಕೆಯನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಇನ್ನು ಹಳೇಕ ಅನೇಕ ಹಳೆಯ ನೆನಪುಗಳು ನಿಮ್ಮನ್ನ ಆ ಫ್ರೆಶನ್ನಾಗಿ ಇಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಎಚ್ಚರಿಕೆಯನ್ನು ಕೊಡುತ್ತೆ ಹಳೆಯ ನೆನಪುಗಳು ನಿಮ್ಮನ್ನ ಜಾಗೃತರಗೊಳಿಸ್ತವೆ ಅನ್ನುವಂಥದ್ದಂತೂ ಸುಳ್ಳಲ್ಲ ಯಾಕಂತಂದ್ರೆ ಹಳೆಯ ನೆನಪುಗಳು ಇರಬೇಕು ನಾವು ಬಂದಿರುವಂತ ದಾರಿ ನಾವ್ ಯಾವತ್ತಿಗೂ ಮರಿಬಾರದು ಅವಾಗ ಮಾತ್ರ ನಾವು ಎಚ್ಚರಿಕೆ ಹೆಜ್ಜೆ ನಾವು ಹಿಂದೆ ಮಾಡಿರುವಂಥ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಅವಕಾಶಗಳು ತಂದು ಕೊಡ್ತವೆ ಅನ್ನುವಂಥದ್ದು ಸುಳ್ಳಲ್ಲ ಹಾಗಾಗಿ ಹಳೆ ಯೋಚನೆಗಳನ್ನು ಯೋಜನೆಗಳನ್ನು ಯಾವತ್ತಿಗೂ ಮರಿಲಿಕ್ಕೆ ಹೋಗಬೇಡಿ ಹಣವನ್ನು ಉಳಿಸ್ಕೋತೀರಿ ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಚಿಂತೆ ಇದೆ ನೋಡಿ ಅಭದ್ರತೆಯ ಭಾವನೆ ಇದೆಯಲ್ಲ ಕಳವಳದ ಭಾವನೆ ಇದೆ ಒಳಗೊಳಗೆ ನೀವು ಬೇರೆಯವ್ರ ಹತ್ರ ಹೇಳ್ಕೊಳ್ಳಲ್ಲ ನೀವೇ ಮನಸ್ಸಿನಲ್ಲಿ ಚಿಂತೆ ಮಾಡ್ತಾಯಿದ್ದೀರಿ ಆ ಚಿಂತೆ ಸಮಯ ಕಳೆದಂತೆ ಸರಿ ಆಗುತ್ತೆ ಚಿಂತೆ ಮಾಡಲಿಕ್ಕೆ ಹೋಗ್ಬೇಡಿ ಧೈರ್ಯವಾಗಿ ಮುನ್ನುಗ್ಗಿ ಖಂಡಿತವಾಗ್ಲು ಒಳ್ಳೆ ಫಲ ಸಿಗುತ್ತೆ ಧನುರಾಶಿಯವರ ರಾಶಿಯವರ ಫಲ ಹೇಗಿತ್ತು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡಿ ಜೊತೆಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ನಾಲ್ಕು ಮಕರ ರಾಶಿ ಮಕರ ರಾಶಿ ಅವರಿಗೆ ನೋಡಿ ಕೆಲವೊಂದು ದ್ವೇಷ ಅಸೂಯೆ ಶಿಟ್ಟು ಬೇಸರ ಇದು ಪ್ರೀತಿಗಿಂತ ಹೆಚ್ಚು ಶಕ್ತಿಶಾಲಿ ಆಗಿರಲ್ಲ ಯಾಕಂತಂದ್ರೆ ಪ್ರೀತಿನೇ ಶಕ್ತಿಶಾಲಿ ಆಗುತ್ತೆ ಪ್ರೀತಿನೇ ಎಲ್ಲವನ್ನ ಗೆಲ್ಲೋದು ದ್ವೇಷದಿಂದ ನಾವು ಏನನ್ನು ಗೆಲ್ಲದಕ್ಕಾಗಲ್ಲ ಇದು ಅನೇಕ ಸಲ ನಿಮ್ ಜೀವನದಲ್ಲಿ ಫ್ರೂ ಆಗಿದೆ ಹಾಗಾಗಿ ನೀವು ಯಾರನ್ನು ದ್ವೇಷಿಸೋದಕ್ಕೆ ಹೋಗಲ್ಲ ಮಕರ ರಾಶಿಯವರು ಸಹಜವಾಗಿ ಯಾರನ್ನು ದ್ವೇಷಿಸಕ್ಕೆ ಹೋಗಲ್ಲ ಯಾರನ್ನು ಕಾಂಪಿಟೇಷನ್ ಮಾಡ್ಕೊಳಕ್ ಹೋಗಲ್ಲ ಸಹಜವಾಗಿ ಒಂದು ವೇಳೆ ಏನಾದರೂ ದ್ವೇಷಿಸಿದ್ರು ಅಥವಾ ಕಾಂಪಿಟೇಷನ್ ಮಾಡ್ಕೊಂಡ್ರು ಅಂತಂದ್ರೆ ಅದು ಕೊನೆ ಕೂಡ ಪ್ರಯತ್ನ ಬಿಡಲ್ಲ ರಾಜ ಮಾಡಿಕೊಳ್ಳುವಂತಹ ಗುಣ ಅಲ್ಲ ಮಕರ ರಾಶಿಯವರಿಗೆ ಸೋಲು ಅನ್ನುವಂಥದ್ದು ಒಪ್ಪುಗಳಲ್ಲ ಕೊನೆ ಅವರಿಗೆ ಪ್ರೀತಿಯಿಂದ ಬಂದ್ರೆ ಅಂತಂದ್ರೆ ಮಾತ್ರ ಅವ್ರನ್ನ ಸೋಲಿಸ್ಬೋದು ಆದ್ರೆ ದ್ವೇಷದಿಂದ ಅಥವಾ ಹಠದಿಂದ ಛಲದಿಂದ ನಾನು ಮಕರ ರಾಶಿಯವ್ರಿಗೆ ಗೆಲ್ತೀನಿ ಅಂತಂದ್ರೆ ತುಂಬಾ ಕಷ್ಟ ಯಾಕಂತಂದ್ರೆ ಅವ್ರ ಸೋಲನ್ನ ಒಪ್ಪುಗಳಲ್ಲ ನಿಜನ ಸುಳ್ಳ ಕಾಮೆಂಟ್ ಮಾಡಿ ಓಕೆನಾ ಇನ್ನು ಕೆಲವೊಂದು ಕೆಲಸಗಳಲ್ಲಿ ಸ್ವಾಭಾವಿಕವಾಗಿ ನಿಮ್ಮ ಒಂದು ಹಠ ಹಠಮಾರಿತನ ಸಹಜವಾಗಿ ಇರುತ್ತೆ ಅದು ಒಳ್ಳೆಯದೇ ಒಂದು ಹಂತದವರೆಗೆ ನೀವು ಪ್ರಯತ್ನ ಪಡುವಂಥದ್ದು ತುಂಬ ಒಳ್ಳೆಯ ಫಲಗಳೇ ತಂದು ಕೊಡುತ್ತೆ ಕೆಲಸದ ವಿಚಾರದಲ್ಲಿ ನೀವು ಎಷ್ಟು ಸಮಯವನ್ನು ಕೊಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಲಾಭ ನಷ್ಟಗಳ ಒಂದು ದಿನ ಆಗಿರುತ್ತೆ ಇವತ್ತು ನೀವು ಬೇಗನೆ ಮುಗಿಸಿದ್ರಿ ಅಥವಾ ಸ್ವಲ್ಪನೇ ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ಸಿಗುತ್ತೆ ಜಾಸ್ತಿ ಮಾಡಿದ್ರೆ ಜಾಸ್ತಿ ಸಿಗುತ್ತೆ ದುಡಿದಿದ್ದಕ್ಕೆ ತಕ್ಕಂತೆ ಕೂಲಿ ಇದ್ದೇ ಇರುತ್ತೆ ಆ ದೇವರ ಕೃಪೆಯಿಂದ ಇವತ್ತು ನೀವೇನು ಕಷ್ಟ ಪಡ್ತೀರಿ ಆ ಕಷ್ಟಪಟ್ಟಿದ್ದಕ್ಕೆ ಲಾಭಾಂಶಗಳು ಇವತ್ತು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಕೆಲವೊಂದು ಜನ ದುಷ್ಟತೆಗೆ ಅಥವಾ ಕೆಟ್ಟ ಯೋಚನೆಗಳಿಗೆ ಇಳಿದ್ರು ಕೂಡ ನಿಮಗೆ ತಾಳ್ಮೆ ಮತ್ತು ಸಹನೆಯಿಂದ ಎಲ್ಲರ ಪ್ರೀತಿ ವಿಶ್ವಾಸ ಎಲ್ಲರ ಮನವನ್ನ ಗೆಲ್ಲುವಂತಹ ಸಾಧ್ಯತೆಗಳು ನಿಮಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೋಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಅನ್ನುವಂಥದ್ದನ್ನ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಕೆಲವೊಂದು ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರುತ್ತೆ ಶಾಂತಿಯುತವಾಗಿದ್ರೆ ಒಳ್ಳೆಯ ಫಲ ನಿಮಗೆ ಇವತ್ತು ಸಿಗುವಂಥದ್ದು ಇನ್ನು ನೀವೇನಾದ್ರೂ ಪಾರ್ಟಿ ಮಾಡಬೇಕು ಅಥವಾ ಎಲ್ಲೋ ಒಂದು ಕಡೆ ಹೊರಗಡೆ ಹೋಗ್ಬೇಕು ಸ್ನೇಹಿತರ ಜೊತೆ ಹೋಗ್ಬೇಕು ಪಾರ್ಕ್ಗೆ ಹೋಗ್ಬೇಕು ಅಥವಾ ಏನೋ ಒಂದು ಸಂತೋಷಕ್ಕೋಸ್ಕರ ನಿಮ್ಮ ಒಂದು ಸಂತೋಷಕ್ಕೋಸ್ಕರ ಏನೋ ಒಂದು ಮಜಾವಸ್ತಿ ಮಾಡಬೇಕು ಅನ್ನೋಂಥ ಪ್ಲಾನ್ ಏನಾದರೂ ಇದ್ರೆ ದಯವಿಟ್ಟು ಇವತ್ತು ಅಂಥದ್ದೇನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಕೆಲಸದ ಕಡೆನೇ ಹೆಚ್ಚಿನ ಆದ್ಯತೆಯನ್ನು ಕೊಟ್ರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಏನು ನಿಮಗೆ ಈ ತರ ಏನಾದ್ರೂ ಮಾಡಿದ್ರೆ ಸಮಯ ವ್ಯರ್ಥ ಆಗುತ್ತೆ ದುಡ್ಡು ವ್ಯರ್ಥ ಆಗುತ್ತೆ ಹೊರತು ನಿಮಗೆ ಯಾವುದೇ ಒಳ್ಳೆ ಫಲ ಸಿಗಲ್ಲ ಹಾಗಾಗಿ ಈ ಮೋಜು ಮಸ್ತಿ ಮಾಡೋದಕ್ಕೆ ಅದರದೇ ಆದಂತ ಸಮಯ ಇದೆ ಇದು ಸಮಯ ಅಲ್ಲ ಇದು ಸ್ವಲ್ಪ ಕೆಲಸದ ಕಡೆ ಹೆಚ್ಚಿನ ಗಮನ ಕೊಡುವಂತ ಸಮಯ ಆಗಿರೋದ್ರಿಂದ ಇದ್ರ ಕಡೆ ಗಮನ ಕೊಡಿ ಜೊತೆಗೆ ಇವತ್ತು ಪ್ರೇಮಿಗಳು ಪ್ರೀತಿಯಲ್ಲಿ ಬೆಳುತ್ತಾರೆ ಅವ್ರದ್ದೇ ಆದಂತಹ ಒಂದು ಭ್ರಮಾಲೋಕದಲ್ಲಿ ಇರ್ತಾರೆ ಅವ್ರದ್ದೇ ಆದಂತಹ ಒಂದು ಗುಂಗಿನಲ್ಲಿರ್ತಾರೆ ಅವ್ರಿಗೇನು ಬೇರೆ ಕಾಣದೇ ಇಲ್ಲ ಆತರ ಒಂದು ಅವ್ರದೇ ಆದಂತಹ ಒಂದು ಪ್ರೇಮ ಲೋಕದಲ್ಲಿ ಇರ್ತಾರೆ ಅನ್ನುವಂಥದ್ದಂತೂ ಸುಳ್ಳಲ್ಲ ಏನ್ ಡಿಸ್ಟರ್ಬ್ ಇರಲ್ಲ ಅವ್ರದೇ ಆದಂತಹ ಯೋಚನೆಯಲ್ಲಿ ಇರ್ತಾರೆ ಇನ್ನು ಸಂಬಂಧಗಳು ಬಹಳಷ್ಟು ಮಹತ್ವವನ್ನ ತರ್ತವೆ ಆ ಸಂಬಂಧಗಳನ್ನು ಇವತ್ತು ಅನುಭವಿಸುವಂತ ಸಾಧ್ಯತೆ ಇದೆ ಇನ್ನು ನಿಮ್ಮ ಸಂಗಾತಿ ಇದೆಯಲ್ಲ ನಿಮ್ಮ ನಿಮ್ಮ ಪತ್ನಿ ಇರ್ಬೋದು ಅಥವಾ ಪತಿ ಇರ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅವರು ನಿಮ್ಮನ್ನ ಸಹಕಾರಗೊಳಿಸುವಂತಹ ಸಾಧ್ಯತೆಗಳು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಕೆಲವರಿಗೆ ವೈವಾಹಿಕ ಜೀವನದ ಅತ್ಯುತ್ತಮ ದಿನವಾಗಿರುತ್ತೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ ಈ ತರ ಪತಿಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಅಂತ ಇದ್ದಾಗ ಎಷ್ಟೇ ಸಮಸ್ಯೆಗಳು ಬರಲಿ ಎಷ್ಟೇ ನೋವುಗಳು ಬರಲಿ ಎಷ್ಟೇ ತೊಂದರೆಗಳು ಬರಲಿ ಎಷ್ಟೇ ಜಂಜಾಟಗಳು ಬಂದರೂ ಕೂಡ ಧೈರ್ಯವಾಗಿ ಮುನ್ನುಗ್ಗೋದಕ್ಕೆ ಸಾಧ್ಯ ಆಗುತ್ತೆ ಎಷ್ಟೇ ಹೊರಗಡೆ ನೋವಿದ್ರು ಕೂಡ ಅದನ್ನು ಎದುರಿಸೋದಕ್ಕೆ ಮಾನಸಿಕವಾಗಿ ಒಂದು ಆತ್ಮಸ್ಥೈರ್ಯ ಅನ್ನುವಂಥದ್ದು ಹೆಚ್ಚಾಗುತ್ತೆ ಅನ್ನುವಂಥದ್ದಂತೂ ಸುಳ್ಳಲ್ಲ ತುಂಬ ಒಳ್ಳೆಯದಿದೆ ಇವತ್ತು ಕೆಲವೊಂದು ಜನ ಮಕ್ಕಳೊಂದಿಗೆ ಅಥವಾ ಮೊಮ್ಮಕ್ಕಳೊಂದಿಗೆ ಖುಷಿ ಖುಷಿಯಾಗಿ ಕಾಲ ಕಳೆಯುವಂತಹ ಸಮಯ ನಿಮಗೆ ಸಾಯಂಕಾಲ ಸಿಗುವಂಥದ್ದು ಮಕರ ರಾಶಿಯವರಿಗೆ ಮಕರ ರಾಶಿಯವರು ಇವತ್ತಿನ ಫಲ ನಿಮಗೆ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅದು ನಮಗೆ ಖುಷಿಯನ್ನು ತಂದು ಕೊಡುತ್ತೆ ನೀವು ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ನಾವು ಭಾಳ ಸಂತೋಷ ಆಗುತ್ತೆ ಜೊತೆಗೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದರೆ ಸದಾ ನಾವು ನಿಮ್ಮ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಒಂದು ನಾಲ್ಕು ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ಸಾರಿ ಹಿಂಗು ಆಗುತ್ತೆ ಎಷ್ಟು ಎಫರ್ಟ್ ಆಗ್ತಾ ಇದ್ದೀನಿ ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಎಷ್ಟು ಪ್ರಯತ್ನಗಳನ್ನ ನಾನು ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ನನಗೇನು ಆಗ್ತಾನೆ ಇಲ್ವಲ್ಲ ಏನು ಒಳ್ಳೇದೇ ಆಗ್ತಾ ಇಲ್ವಲ್ಲ ಅನ್ನುವಂತಹ ಆತಂಕ ಗಾಬರಿ ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಮನಸ್ಸು ದುರ್ಬಲಗೊಳ್ಳುತ್ತೆ ಆಲೋಚನೆಗಳ ಲೋಕದಲ್ಲಿ ಮುಳುಗಿರ್ತೀರಿ ಏನಪ್ಪಾ ಇದು ಈ ಮುಂದೆ ಏನಾಗ್ಬೋದು ನನಗೆ ನನ್ನ ಮುಂದಿನ ಭವಿಷ್ಯತ್ತಿನಲ್ಲಿ ಏನೆಲ್ಲ ನಾನು ಸಾಧನೆ ಮಾಡಬಹುದು ಏನೆಲ್ಲ ಆಗ್ಬೋದು ಅನ್ನುವಂತಹ ಒಂದು ಯೋಚನೆ ಬರುವಂತದ್ದಂತೂ ಸುಳ್ಳಲ್ಲ ಖಂಡಿತವಾಗ್ಲು ಬರುತ್ತೆ ಆ ಜೊತೆಗೆ ಸಕಾರಾತ್ಮಕ ಚಿಂತನೆಗಳ ಜೊತೆಯಲ್ಲಿ ಆರೋಗ್ಯದ ಕಡೆಯೂ ಕೂಡ ನೀವು ಹೆಚ್ಚಿನ ಪ್ರಯತ್ನವನ್ನ ಮಾಡಬೇಕು ಖಂಡಿತ ನಿಮ್ಮ ಜೀವನದಲ್ಲಿ ಏನ್ ಕಷ್ಟಪಟ್ಟಿದ್ರಿ ಆ ಕಷ್ಟಪಟ್ಟಿದ್ದಕ್ಕೆ ಸುಖ ಶಕ್ ಸಿಗುತ್ತೆ ಅದು ಕಾಲ ನಿರ್ಣಯ ಅನ್ನುವಂಥದ್ದು ಇದ್ದೇ ಇರುತ್ತೆ ಆ ಕಾಲಕ್ಕೆ ಆ ಸಮಯಕ್ಕೆ ಸರಿಯಾಗಿ ನಿಮ್ಗೆ ಸಿಕ್ಕೆ ಸಿಗುತ್ತೆ ಆದ್ರೆ ತಾಳ್ಮೆ ಅನ್ನುವಂಥದ್ದು ಬೇಕು ನಿರಂತರವಾಗಿರ್ತಕ್ಕಂತಹ ಪ್ರಯತ್ನ ಅನ್ನುವಂಥದ್ದು ಬೇಕು ಪ್ರಯತ್ನವನ್ನ ನಿಲ್ಲಿಸಿದ್ರೆ ಅಲ್ಲಿಗೆ ಜೀವನ ಇದ್ದು ವ್ಯರ್ಥ ಆಗಿ ಹೋಗುತ್ತೆ ಹಾಗಾಗಿ ಪ್ರಯತ್ನಗಳನ್ನ ಮುಂದುವರಿಸಿ ಖಂಡಿತ ಫಲ ಆ ಭಗವಂತ ಕೊಟ್ಟೆ ಕೊಡ್ತಾನೆ ಇನ್ನು ನೀವು ಇಂದಿನ ದಿನ ವಿಶೇಷವಾಗಿ ಉತ್ತಮಗೊಳಿಸ್ಲಿಕ್ಕೆ ಕಳೆದ ಕೆಲ ದಿನಗಳನ್ನು ದಿನಗಳಲ್ಲಿ ಇಟ್ಟಿರುವಂಥ ಹಣವನ್ನು ನೀವು ಖರ್ಚು ಮಾಡುವಂತಹ ಸಾಧ್ಯತೆಗಳು ಕೂಡ ಬರ್ಬೋದು ಇವತ್ತು ಖುಷಿಯಾಗಿರೋದಕ್ಕೆ ಹಾಗಾಗಿ ಆ ಥರ ಏನು ಮಾಡ್ಲಿಕ್ಕೆ ಹೋಗಬೇಡಿ ಹಣವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಮೋಜು ಮಸ್ತೆ ಅಥವಾ ಖರ್ಚು ಮಾಡೋದೇನು ದೊಡ್ಡ ವಿಷಯ ಅಲ್ಲ ಗಳಿಸುವಂಥದ್ದು ಇದೆಯಲ್ಲ ಅದು ಭಾಳ ಚಾಲೆಂಜೇಬಲ್ ಆಗಿರ್ತಕ್ಕಂಥ ಪ್ರಶ್ನೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತಹ ಕೆಲವು ಮುಖ್ಯವಾದಂಥ ಅಂಶಗಳು ಅಂತ ಹೇಳ್ಬೋದು ಇನ್ನು ಇವತ್ ನಿಮ್ಮ ಜೊತೆಗಿರುವವರ ಜೊತೆ ಕೆಲವೊಂದು ವಿವಾದಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳು ಯಾವುದೋ ಒಂದು ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ ಇರಲ್ಲ ಕೋಪಗಳನ್ನು ಅವ್ರ ಮೇಲೆ ವ್ಯಕ್ತಪಡಿಸುವಂಥದ್ದು ಬೇಸರಗಳನ್ನು ಹೊರಗಾಕುವಂಥದ್ದು ಇಲ್ಲ ಅವರೇ ನಿಮ್ಮ ಮೇಲೆ ಬೇಸರವನ್ನು ಹೊರಹಾಕಿ ನಿಮ್ಮ ಮನಸ್ಸಿಗೆ ಬೇಸರವನ್ನು ತರಿಸುವಂತಹ ಸಾಧ್ಯತೆಗಳು ಭಿನ್ನಾಭಿಪ್ರಾಯಗಳನ್ನು ಉಂಟಾಗುವಂತಹ ಸಾಧ್ಯತೆಗಳು ಸ್ನೇಹ ಸಂಹಾರ್ದತೆಯಲ್ಲಿ ಇರುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಸಾಧ್ಯವಾದಷ್ಟು ತಾಳ್ಮೆಯನ್ನು ರೂಢಿ ಮಾಡಿಕೊಳ್ಳಿ ಯಾಕಂದರೆ ಕೋಪ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ನಮಗೇ ಧಕ್ಕೆ ಮಾಡುತ್ತೆ ಹೊರತು ಬೇರೆ ಯಾರಿಗೂ ಧಕ್ಕೆ ಮಾಡಲ್ಲ ಅನ್ನುವಂಥದ್ದು ಸತ್ಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇನ್ನೂ ನಿಮಗೆ ಅನುಕೂಲ ಆಗುತ್ತೆ ಹರ್ಷ ಚಿತ್ತದಿಂದ ನಿಮ್ಮ ಕೆಲಸವನ್ನು ಮಾಡೋದ್ರ ಕಡೆ ನೀವು ಧೈರ್ಯದಿಂದ ಮುನ್ನುಗ್ಗಿ ನಿಮ್ಮಲ್ಲಿ ಪ್ರಶ್ನೆಗಳಿದೆ ಆಗುತ್ತಾ ಆಗಲ್ವಾ ಆಗುತ್ತಾ ಆಗಲ್ವ ಅದನ್ನೆಲ್ಲ ಬಿಟ್ಟು ಹಾಕಿ ಹೋಗ್ತಾ ಇರಿ ಮುನ್ನುಗ್ಗುತ್ತಾ ಇರಿ ಮುನ್ನುಗ್ಗಿದ್ರೆ ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೇಕಾಗಿರುವಂಥ ವಿಚಾರ ಅನೇಕ ಕೆಲಸಗಳನ್ನು ಬಿಟ್ಟು ಇವತ್ತು ನೀವು ನಿಮಗೆ ಇಷ್ಟವಾಗಿರುವಂತಹ ಕೆಲಸಗಳನ್ನು ಮಾಡೋದು ಅಥವಾ ನೀವು ಟಿ ವಿ ನೋಡೋದು ಮೊಬೈಲ್ ನೋಡೋದು ಮೊಬೈಲಲ್ಲಿ ಫಿಲ್ಮ್ ನೋಡೋದು ಈ ಥರ ಸಮಯ ವ್ಯರ್ಥ ಮಾಡುವಂಥದನ್ನು ಮಾಡಬೇಡಿ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತೇಳಿ ನೀವು ಮಾಡ್ಬೋದು ಅಷ್ಟೇನೆ ಆದರೆ ಅದರ ಪರಿಣಾಮಗಳು ಬೇರೆ ಬೇರೆ ಆಗುತ್ತೆ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗ್ಬೋದು ಇದ್ರ ಬಗ್ಗೆ ಗಮನಕ್ಕಿರಲಿ ಇನ್ನು ನಿಮ್ಮ ಒಂದು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದರೆ ಸ್ವಲ್ಪ ಪ್ರೇಮಿಗಳು ಒಂದು ಆತಂಕದ ವಾತಾವರಣ ಇರುತ್ತೆ ಯಾರಿಂದ ಏನಾದರೂ ತೊಂದರೆ ಆಗಿಬಿಡುತ್ತಾ ಅಥವಾ ನಾವು ನೆಮ್ಮದಿ ಇರೋಕ್ಕಾಗುತ್ತಾ ಮುಂದೆ ನಮ್ಮ ಜೀವನ ಹೇಗೆ ಅಥವಾ ನಿಮ್ಮ ಮುಂದಿನ ಜೀವನದ ಬಗ್ಗೆ ಭವಿಷ್ಯತ್ತಿನ ಬಗ್ಗೆ ಯೋಜನೆಯನ್ನು ರೂಪಿಸ್ಕೊಳ್ಳುವಂಥದ್ದು ಅಥವಾ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಸಾಧ್ಯತೆಗಳು ಪ್ರೇಮಿಗಳ ಮಧ್ಯದಲ್ಲಿ ಕಂಡುಬರುತ್ತೆ ಬರುತ್ತೆ ಪತಿಪತ್ನಿಯರ ಮಧ್ಯದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಹಣಕಾಸಿನ ಬಗ್ಗೆ ಅಥವಾ ಆರೋಗ್ಯದ ಬಗ್ಗೆ ಒಂದು ಚಿಂತೆ ಕಾಡುವಂತಹ ಸಾಧ್ಯತೆಗಳು ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ತಂದೆ ಅಥವಾ Oh, Need ಬಗ್ಗೆ ನೀವು ಯೋಚನೆ ಮಾಡುವಂತಹ ಸಾಧ್ಯತೆಗಳಿದೆ ಮಾತುಗಳು ಬೇರೆಯವರ ಮಾತುಗಳನ್ನು ಕೇಳಿ ನಿಮಗೆ ಕೆಲವೊಂದು ಜನರ ಮಾತು ಬಹಳ ವಿಶೇಷವಾಗಿ ಕೆಲವೊಂದು ಜನರ ಮಾತು ಕೇಳಿ ನಿಮ್ಮ ಮನಸ್ಸಿಗೆ ಸಂತೋಷವನ್ನ ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಈ ವಿಡಿಯೋದಲ್ಲಿ ಬಹಳಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಅದು ಸತ್ಯ ನಾ ಸುಳ್ಳ ದಯವಿಟ್ಟು ನಿಮ್ಗೆ ಕಾಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಅಮೂಲ್ಯ ಆಗುತ್ತೆ ಅನ್ನುವಂತದ್ದನ್ನ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ಇರ್ಲಿಕ್ಕೆ ಇಷ್ಟಪಡ್ತೀವಿ ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳ್ಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ ಎರಡು ಮೀನರಾಶಿ ಮೀನರಾಶಿಯವರು ನೋಡಿ ನಿಮ್ಮನ್ನ ನೀವು ಇವತ್ತು ಫಿಟ್ನೆಸ್ ಆಗಿಟ್ಕೊಳ್ಳೋದಕ್ಕೆ ಅಥವಾ ಚೆನ್ನಾಗಿ ಕಾಣೋದಕ್ಕೆ ಅಥವಾ ಜನರಿಗೆ ಆಕರ್ಷಿತರಾಗೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತೀರಿ ಏನೋ ಒಂಥರ ಶೋಕಿ ಮಾಡೋದು ಸ್ಟೈಲ್ ಮಾಡೋದು ಅಥವಾ ನಿಮ್ಮ ಮೇಕಪ್ ಮಾಡ್ಕೊಳ್ಳುವಂಥದ್ದು ಅಥವಾ ಹೊಸ ವಸ್ತ್ರಗಳನ್ನು ಹಾಕ್ಕೊಳ್ಳುವಂಥದ್ದು ಹೊಸ ಆಭರಣಗಳನ್ನು ಹಾಕ್ಕೊಳ್ಳುವಂಥದ್ದು ನಿಮ್ಮಲ್ಲಿ ನೀವೇ ಏನೋ ಒಂಥರ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರುತ್ತೆ ಕುಟುಂಬದ ಸದಸ್ಯರ ಖುಷಿಯ ಸ್ವಭಾವ ನಿಮಗೆ ಮನಸ್ಸಿನಲ್ಲಿ ಒಳ್ಳೆಯ ವಾತಾವರಣ ಅಥವಾ ನಿಮ್ಮ ಕೆಲವು ಆತಂಕಗಳಿರ್ತವೆ ಆ ಅತಂಕಗಳಿಗೆ ಒಂದು ಮದ್ದು ಸಿಕ್ಬಿಡ್ತು ಒಂದು ಪರಿಹಾರ ಸಿಕ್ಬಿಡ್ತು ಅಥವಾ ನಾನು ಅವ್ರ ಜೊತೆ ಮಾತಾಡಿ ಎಲ್ಲ ನನ್ನ ಮನಸ್ಸಿನಲ್ಲಿ ಇರತಕ್ಕಂತಹ ನೋವುಗಳನ್ನು ನಾನು ಕಡಿಮೆ ಮಾಡಿಕೊಂಡೆ ಬೇಸರವನ್ನು ನಾನು ಕಡಿಮೆ ಮಾಡಿಕೊಂಡೆ ಅನ್ನುವಂಥ ಫೀಲಿಂಗು ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಸಾಧ್ಯತೆಗಳಿದೆ ಇನ್ನು ಸಾಮಾಜಿಕವಾಗಿ ಸಾಮಾಜಿಕವಾಗಿ ಮಾಡ್ತಕ್ಕಂಥ ಕೆಲಸಗಳು ನೀವು ಸಂಘ ಸಂಸ್ಥೆಗಳಲ್ಲಿ ಅಥವಾ ರಾಜಕಾರಣಿಗಳಾಗಿದ್ರೆ ಅಥವಾ ಸಾಮಾಜಿಕವಾಗಿ ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಅಂತಂದರೆ ಇವತ್ತು ಭಾಳ ಅದ್ಭುತವಾಗಿರತಕ್ಕಂತಹ ದಿನ ಇದೆ ಖಂಡಿತವಾಗ್ಲೂ ಮಾಡ್ಬೋದು ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಪ್ರಶಂಸೆಗಳಿಗೆ ನೀವು ಕಾರಣರಾಗ್ತೀರಿ ಮತ್ತು ಅಟ್ರಾಕ್ಷನ್ ಇರುತ್ತೆ ನೀವು ಒಂದು ಪ್ರಭಾವಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಜನಗಳ ಪ್ರಭಾವಕ್ಕೆ ಒಳಗಾಗುವಂತಹ ಒಂದು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆಗಳಿದೆ ಮತ್ತು ನೀವು ಮಾಡುವಂತಹ ಕೆಲಸ ಅಥವಾ ಸೇವೆ ಅದು ಒಳ್ಳೆ ರೀತಿಯಲ್ಲಿ ಫಲ ಕೊಡುತ್ತೆ ಅನ್ನುವಂಥದ್ದು ಸುಳ್ಳಲ್ಲ ಇನ್ನೇ ನೀವು ಬಹಳ ಸಕಾರಾತ್ಮಕವಾಗಿ ಚಟುವಟಿಕೆಯಿಂದ ಇರ್ತೀರಿ ನೋಡ್ಲಿಕ್ಕೆ ಬಹಳಷ್ಟು ಆಕರ್ಷಿತರಾಗಿರ್ತೀರಿ ಆಗ್ಲೇ ನಾನು ಹೇಳಿದಾಗ ಇನ್ನು ಇವತ್ತು ಪ್ರೇಮಿಗಳು ಪ್ರೇಮಿಗಳ ಮಧ್ಯದಲ್ಲಿ ಕೆಲವೊಂದು ದ್ವಂದ್ವವಾದ ನಿಲುವುಗಳಿರುತ್ತೆ ಅವರ ಅಭಿಪ್ರಾಯಗಳೇ ಬೇರೆ ಆಗಿರುತ್ತೆ ನಿಮ್ಮ ಅಭಿಪ್ರಾಯಗಳೇ ಬೇರೆ ಆಗುತ್ತೆ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾತುಕತೆ ಆಗುವಂತಹ ಸಾಧ್ಯತೆಗಳು ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಆ ಪತಿಪತ್ನಿಯರ ಮಧ್ಯದಲ್ಲಾದರೂ ಅಷ್ಟೇನೆ ಸ್ವಲ್ಪ ಕೆಲವೊಂದು ಹಳೆಯ ಯೋಚನೆಗಳು ಹಳೆಯ ಯೋಜನೆಗಳು ಇವತ್ತು ಮಾತಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಕೆಲವೊಂದು ಹಣಕಾಸಿನ ಯೋಜನೆಗಳ ಬಗ್ಗೆ ಒಂದು ಮುಂದೆ ಭವಿಷ್ಯತ್ತಿನಲ್ಲಿ ಬರಬೇಕಾಗಿರ್ತಕ್ಕಂತಹ ಯಾವುದೇ ಒಂದು ದೊಡ್ಡ ಕೆಲಸದ ಬಗ್ಗೆ ಇರ್ಬೋದು ಮನೆ ಕಟ್ಟೋದ್ರ ಬಗ್ಗೆ ಇರ್ಬೋದು ಸೈಟ್ ತೊಗೊಳ್ಳೋದ್ರ ಬಗ್ಗೆ ಇರ್ಬೋದು ಜಮೀನು ತೊಗೊಳೋದ್ರ ಬಗ್ಗೆ ಇರ್ಬೋದು ಬೆಳೆ ಬೆಳ್ಳಿ ಬಂಗಾರ ಆಭರಣಗಳು ತೊಗೊಳ್ಳೋದಂಥದ್ದು ಇರ್ಬೋದು ಏನೋ ಒಂದು ಒಳ್ಳೆಯ ಬೆಲೆ ಬಾಳುವಂಥ ವಸ್ತು ಖರೀದಿ ಮಾಡೋದ್ರ ಬಗ್ಗೆ ಹಣ ಕೂಡಿ ಇಟ್ಕೊಳ್ಳೋದಕ್ಕೆ ಒಂದು ಪ್ಲಾನ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಯಾವುದೇ ಒಂದು ಹಬ್ಬ ಹರಿದಿನ ಮಾಡ್ಕೊಳ್ಳುವಂತಹ ಪ್ಲ್ಯಾನ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಕೆಲವೊಂದು ಸಂತೋಷ ಮತ್ತು ಆನಂದದಿಂದ ಇರತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ ಜೊತೆಗೆ ದೀರ್ಘಕಾಲದ ಅನಾರೋಗ್ಯಗಳು ಬಹಳ ದಿನಗಳಿಂದ ನಿಮಗೆ ಅನಾರೋಗ್ಯಗಳು ಬಾಧಿಸಿದ್ರೆ ಇವತ್ತು ನೀವು ಸ್ವಲ್ಪ ಫಿಸಿಕಲಿ ಫಿಟ್ನೆಸ್ ಆಗಿರ್ತೀರಿ ಖುಷಿ ಖುಷಿಯಾಗಿರ್ತೀರಿ ನಿಮ್ಮ ಭಾವನೆಗಳು ಕೂಡ ಇವತ್ತು ಬಹಳ ಸಂತೋಷವಾಗಿರುತ್ತೆ ನಿಮ್ಮಲ್ಲಿ ತಲೆಯಲ್ಲಿ ಓಡುವಂತಹ ಕೆಲವೊಂದು ಪ್ರಶ್ನೆಗಳಿದೆಯಲ್ಲ ಆ ಪ್ರಶ್ನೆಗಳು ತುಂಬ ಚೆನ್ನಾಗಿರುತ್ತೆ ಅದು ಸಾಮಾಜಿಕವಾಗಿರುತ್ತೆ ಎಲ್ಲರಿಗೂ ಸಂತೋಷ ಕೊಡುವಂತಹ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದು ಬಹಳಷ್ಟು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಆರ್ಥಿಕವಾಗಿರ್ತಕ್ಕಂತ ಕೆಲವೊಂದು ಬಿಕ್ಕಟ್ಟುಗಳ ಮಧ್ಯದಲ್ಲಿಯೂ ಕೂಡ ನೀವು ಗೆಲುವನ್ನ ಕಾಣುವಂತಹ ಸಾಧ್ಯತೆಗಳು ನಿಮ್ಗೆ ಕಂಡು ಬರುತ್ತೆ ಸಾಯಂಕಾಲ ಸಮಯ ಸಿಗುತ್ತೆ ಯೋಗ ಮಾಡೋದು ವಾಕಿಂಗ್ ಮಾಡೋದು ಧ್ಯಾನ ಮಾಡೋದು ಅಥವಾ ಯಾವುದೇ ಒಂದು ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು ಈ ರೀತಿ ಆಗುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಆದರೆ ನಿಮಗೊಂದು ಸಲಹೆ ಇರುತ್ತೆ ಸ್ವಲ್ಪ ಇವತ್ತು ಏನೇ ಮಾಡಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ಫಲಗಳು ಸಿಗುವಂತಹ ಸಾಧ್ಯತೆಗಳು ಮೀನ್ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಮೀನ್ರಾ ರಾಶಿಯವರ ಇವತ್ತ ಫಲ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ಕಾಮೆಂಟ್ ಮಾಡಿ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಕಾಮೆಂಟ್ ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಜೊತೆಗೆ ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ಜೇಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ